ಹಲ್ಲೆಲೂಯಾ ಹಲ್ಲೆಲೂಯಾ ಯೂತ್ ಮೀಟಿಂಗ್ಗೆ ಬಂದಂತ ಕೊನೆಯ ದಿವಸದ ಯೂತ್ ಮೀಟಿಂಗ್ಗೆ ಬಂದಂತ ನಿಮ್ಮೆಲ್ಲರಿಗೂ ಯವನಸ್ಥರಿಗೂ ಹಿರಿಯರಿಗೂ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ ಹಾಗೂ ಆಹ್ವಾನಿಸುತ್ತೇನೆ. ಈಗ ಆರಂಭಿಕ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿರುವ ಮಮತನವರು ಮಂದು ಮುಂದೆ ಬಂದು ಮಾಡುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ಈ ಸಮಯದಲ್ಲಿ ನಾವೆಲ್ಲ ಕೂಡಿ ಬಂದು ಪ್ರಾರ್ಥಿಸುವಂತ ಕೃಪೆ ಮಾಡಿದ್ದೀರಾ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಯೇಸಪ್ಪ. ಈ ಸಮಯವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ, ನೀವು ಆಶೀರ್ವದಿಸಿ ನಡೆಸಿ ಕರ್ತನೆ, ಆಮೆನ್. ಆರಂಭಿಕ ಪ್ರಾರ್ಥನೆ ಮಾಡಿದ ಮಮತಾ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿರುವ ನಿರಂಜನ್ ಬ್ರದರ್ ಅವರು ಮುಂದೆ ಬಂದು ವರ್ಷಿಪ್ ಅನ್ನು ನಡೆಸಿಕೊಡಲಿದ್ದಾರೆ. ಎಲ್ಲ ತಪ್ಪಾಳೆ ತೊಟ್ಟುತ್ತಾ ಪರಿಶುದ್ಧ ನಾಮವನ್ನು ನಾವು ಆಲಿಂಗನ ಮಾಡೋಣ. ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾನಯ್ಯ, ಮನುಷ್ಯರ ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾನಯ್ಯ, ಮನುಷ್ಯರ ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಕಣ್ಣೀರನು ಒರೆಸಿದನಯ್ಯ, ಸಂತೋಷವ ತಂದಾನಯ್ಯ, ಕಣ್ಣೀರವ ಒರೆಸಿದನಯ್ಯ, ಸಂತೋಷವ ತಂದಾನಯ್ಯ. ವೈಡಿಯೂರವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ, ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ಸನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ. ಬಂಗಾರವ ಕೇಳಲಿಲ್ಲ, ವೈಡಿಯೂರವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ, ಆಸೆಯನ್ನು ಕೇಳಲಿಲ್ಲ, ಅಂತಸ್ಸನ್ನು ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ. ನಾವುಡುಕಿ ಹೋಗಲಿಲ್ಲ, ನಾವುಡುಕಿ ಬಂದಾನಯ್ಯ, ನಾವುಡುಕಿ ಹೋಗಲಿಲ್ಲ, ನಾವುಡುಕಿ ಬಂದಾನಯ್ಯ. ಯೇಸುವೆ ನನ್ನಯ್ಯ, ಯೇಸುವೆ ನನ್ನ, ಸ್ನೇಹಿತರು ಮರೆತರು ಸಂಬಂಧವು ಮೀರಿದರು ಆತ ನಿನ್ನ ಕೈ ಬಿಡಲರ, ಸಣ್ಣ ಮರೆತರು ತಂದೆ ನಿನ್ನ ತೊರೆದರು ಆತ ನಿನ್ನ ತೊರೆಯುವುದಿಲ್ಲ, ಸ್ನೇಹಿತರು ಮರೆತರು ಸಂಬಂಧವು ಮೀರಿದರು ಆತ ನಿನ್ನ ಕೈ ಬಿಡಲರ. ಇದು ಕರೆದಾತನು ನಿನ್ನ ಕೈ ಹಿಡಿದು ನಡೆಸುವನು, ನಿನ್ನ ಹೆಸರಿಡಿದು ಕರೆದಾತನು ನಿನ್ನ ಕೈ ಹಿಡಿದು ನಡೆಸುವನು. ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ.
ಫೆಲೋಶಿಪ್ ಅನ್ನು ನಡೆಸಿಕೊಟ್ಟ ಸಹೋದರ ನಿರಂಜನ್ ಬ್ರದರ್ ಅವರಿಗೆ ಯೇಸುಕ್ರಿಸ್ತ ನಾಮದಲ್ಲಿ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿರುವ ಜಾಯಿಸಿ ಸಹೋದರರು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಮಹಾಪರಿಶುದ್ಧಮೇನ ದೇವ ಮಿಕ್ಸ್ ಸ್ತೋತ್ರಂ ಮಿಕ್ಸ್ ಸ್ತೋತ್ರಂ ಮೀ ಕೊಂದನಮ್ಮಳು ತಂದ್ರೆ ಅಲ್ಲೆಲುಯ. ಈ ಯೊಕ್ಕ ಮಂಚ ಸಮಯ ಮಿಚ್ಚಿನ ಕೊರಕೆ ಸ್ತೋತ್ರಂ ಅಲ್ಲೆಲುಯ ತಂದ್ರಿ. ಯೂತ್ ಮೀಟಿಂಗ್ ತಂಡಲಲೆ ಇಯರ್ ತಂಡಲಲೆ ಲಾಸ್ಟ್ ತಂಡಲಲೆ ಇಂತವರೆಗೂ ಮೀರು ಕಾಚಿ ಕಾಪಾಡಾರು ಪ್ರತಿ ಒಕ್ಕ ಯೂತ್ ನಿ ತಂಡಲಲೆಯ ಮೀರು ಮಂಚಿ ವಿಧಂಗಾ ತೀರ್ಚಿದ್ದಾರಪ್ಪ ಮಿಕ್ಸ್ ಸ್ತೋತ್ರಂ ಅಲ್ಲೆಲುಯ. ಪರಿಶುದ್ಧಾತ್ಮದೇವ ಮೀರುಂಡಿ ಕ್ರಿಯೇಟ್ ಚೇಯಂಡಿ ಅಪ್ಪ ಅಲ್ಲೆಲುಯ ತಂಡಿ. ಸ್ತೋತ್ರಂ ಸ್ತೋತ್ರಂ ಅಲ್ಲೆಲುಯ. ಮುಂದೆ ಭಾಗಂ ಕೂಡ ತಂಡಿ ಮೀರು ನಡಿಪಿಂಚಂಡಿ, ಅನ್ನಿ ಪ್ರೋಗ್ರಾಮ್ಲೋ ಮೀರು ನಡಿಪಿಂಚಂಡಿ ಅಪ್ಪ ಸ್ತೋತ್ರಂ ತಂಡಿ. ಇಂಕೆ ಎವರೆವರು ಅತ ಯವನಸ್ತುಲು ರಾಲೇದೋ ತಂಡಿ ಆನ್ ಟೈಮ್ಕಿ ಕೂಡ ವಚ್ಚುಟುಕು ಮೀರು ದಯಚೇಯಂಡಿ ತಂಡಿ ಅಲ್ಲೆಲುಯ. మీకు స్తోత్రం అప్ప, మీకే స్తుతి స్తుతి వందనములు తండ్రి. ఇంకా ముందు కూడా మీరే నడిపించండి తండ్రి, మీరే ఉండి నడిపించి క్రియ చేస్తాను యేసు పరిశుద్ధ నామములో అడిగి వేడుకున్నాం తండ్రి. ఆమే. ఇక నమ్మ మధ్యలో సహోదర జాస్పర్ అవరు ముందే బందు క్విజ్ కాంపిటీషన్ అను నడిసి కొడతారు. ఓకే, ఫస్ట్ క్వశ్చన్, గూడారకే బేకాద చౌకట్టులను యావ మరదింద మాడిసబేకు? విమోచన కాండ పుస్తక 26ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೂ ಕ್ವಶನ್ ಕೇಳುತ್ತಿದ್ದೇನೆ. ಗೂಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಯಾವ ಮರದಿಂದ ಮಾಡಿಸಬೇಕು? ಸೆಕೆಂಡ್ ಕ್ವಶನ್, ಪವಿತ್ರ ಸ್ಥಾನವೆಂಬುದನ್ನು ಮತ್ತು ಮಹಾಪವಿತ್ರ ಸ್ಥಾನವೆಂಬುದನ್ನು ಏನು ವಿಂಗಡಿಸುತ್ತದೆ, ಏನು ಬೇರೆ ಬೇರೆ ಮಾಡುತ್ತದೆ? ಇದು ಮಹಾಪರಿಶುದ್ಧ ಸ್ಥಳ, ಇದು ಪರಿಶುದ್ಧ ಸ್ಥಳ, ಇದು ಎರಡನ್ನ ಏನು ಡಿವೈಡ್ ಮಾಡುತ್ತದೆ? ಅದರ ಮಧ್ಯದಲ್ಲಿ ಏನಿರುತ್ತದೆ? ಇದು ಮಹಾಪರಿಶುದ್ಧ ಸ್ಥಳ, ಇದು ಪರಿಶುದ್ಧ ಸ್ಥಳ, ಇದೆರಡನ್ನ ಏನು ಡಿವೈಡ್ ಮಾಡುತ್ತದೆ? ಅದ್ರ ಮಧ್ಯದಲ್ಲಿ ಏನಿರುತ್ತದೆ? ಡೋರ್ ಇರುತ್ತಾ, ಅಥವಾ ಕರ್ಟನ್ ಇರುತ್ತಾ, ಅಥವಾ ಗೋಡೆ ಇರುತ್ತಾ, ಅಥವಾ ಏನಿರುತ್ತೆ? ಮೂರು ಆಪ್ಷನ್ ಕೊಟ್ಟಿದ್ದೀನಿ. ಡೋರ್ ಇರುತ್ತಾ, ಗೋಡೆ ಇರುತ್ತಾ, ಅಥವಾ ಕರ್ಟನ್ ಇರುತ್ತದ? ಇದಕ್ಕಿಂತ ಎಕ್ಸ್ಪ್ಲೈನ್ ಆಗಿ ನಾನು ಹೇಳೋದಕ್ಕಾಗಲ್ಲ. ಓಕೆ, ಥರ್ಡ್ ಕ್ವಶನ್, ಮಹಾಪರಿಶುದ್ಧ ಸ್ಥಳವನ್ನು ಮರೆ ಮಾಡುವ ತೆರೆಯ ಹೊರಗೆ, ಅಂದರೆ ಪರಿಶುದ್ಧ ಸ್ಥಳದಲ್ಲಿ ಇರುವ ಮೂರು ವಸ್ತುಗಳು ಯಾವುವು? ಮಹಾಪರಿಶುದ್ಧ ಸ್ಥಳದಲ್ಲಿರುವ ವಸ್ತು ಅಲ್ಲ, ಇಲ್ಲಿ ನೋಡಿ, ಇದನ್ನ ನೋಡಿ, ಫುಟೇಜ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೂರು ವಸ್ತು ಇದೆ ಇಲ್ಲಿ. ಇದು ಮಹಾಪರಿಶುದ್ಧ ಸ್ಥಳ, ಇದು ಪರಿಶುದ್ಧ ಸ್ಥಳ, ಒಂದು ಎರಡು ಮೂರು ವಸ್ತು ಇದೆ. ಇನ್ನು ಅರ್ಥ ಆಗೋ ರೀತಿ ಮೂರು ವಸ್ತು ಇದೆ ನೋಡಿ, ಈ ಮೂರು ಯಾವುವು? ಪರಿಶುದ್ಧ ಸ್ಥಳದಲ್ಲಿರುವ ಮೂರು ವಸ್ತುಗಳು ಯಾವುವು? ಇಲ್ಲಿದೆ ನೋಡಿ, ಹೆಸರು ಬರಿಬೇಕು ನೀವು. ಬೈಬಲ್ ಓದಿದ್ರೆ ಹೆಸರು ಬರುತ್ತೆ. ಮೂರು ವಸ್ತು ಇದೆ, ಒಂದು ಎರಡು ಮೂರು. ಒಂದಂತೂ ಎಲ್ಲರೂ ಬರೀತೀರಾ, ದೀಪಸ್ತಂಭ. ಇನ್ನೆರಡು ಬರೆಯಲ್ಲ ಗೊತ್ತು. ಮೂರು ಬರೆದ್ರೇನೆ ಮಾರ್ಕ್ಸ್, ಒಂದು ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ನಾನು. ಎರಡು ಬರೆದ್ರೂ ಇಲ್ಲ, ಮೂರು ಬರಿಬೇಕು. ಪರಿಶುದ್ಧ, ಇದೊಂದೇ ಟಫ್ ಕ್ವಶನ್, ಮಿಕ್ಕಿದ್ದೆಲ್ಲ ಈಸಿ ಕ್ವಶನ್ಸ್. ಅದಕ್ಕೆ ಬರೆದ್ರಾ? ಓಕೆ, ಮೂರು ವಸ್ತು ಪರಿಶುದ್ಧ ಸ್ಥಳದಲ್ಲಿರುತ್ತೆ ಇದು. ಓಕೆ, ಫೋರ್ತ್ ಕ್ವಶನ್, ದೀಪವು ಯಾವಾಗಲೂ ಉರಿಯುವಂತೆ ಯಾವ ಮರದ ಎಣ್ಣೆಯನ್ನು ಹಾಕಬೇಕು? ಓಕೆನಾ, ಫೋರ್ತ್ ಕ್ವಶನ್ ಆಯ್ತಾ? ಓಕೆ, ಫಿಫ್ತ್ ಕ್ವಶನ್, ಯಾರು ಯಾಜಕ ಸೇವೆಯನ್ನು ಮಾಡಬೇಕು? ಬರೀರಿ, ನಿಮ್ಮ ಹೆಸರೇ ಬರ್ಕೊಳ್ಳಿ. ವಿಮೋಚನಾ ಕಾಂಡ ಪುಸ್ತಕದಲ್ಲಿರುವಂತಹ ಹೆಸರುಗಳು, ಯಾರು ಯಾಜಕ ಸೇವೆಯನ್ನು ಮಾಡಬೇಕು? ನೋ ನೀಡ್, ಅವರ ತಂದೆ ಹೆಸರು ಬರೀರಿ, ದೆನ್ ಅವರ ಮಕ್ಕಳು ಅಂತ ಬರೀರಿ, ಸಾಕು. ಮಕ್ಕಳದೇ ಬೇಡ, ನೀವು ಬರ್ದಿದ್ದೀರಲ್ಲ. ಓಕೆನಾ? ಓಕೆ, ಸಿಕ್ಸ್ ಕ್ವಶನ್, ದೈವ ನಿರ್ಣಯವನ್ನು, ಹಂಗಂದರೆ ನ್ಯಾಯ ತೀರ್ಪನ್ನು ತಿಳಿಸುವ ಎರಡು ವಸ್ತುಗಳು ಯಾವುವು? ಇವಾಗ ಯಾರೋ ತಪ್ಪು ಮಾಡ್ಬಿಟ್ಟು ಬಂದಿದ್ದಾನೆ,
ನಿರಂಜನ್ ಬ್ರದರ್ ಒಳ್ಳೆಯವರ ಕೆಟ್ಟವರ ಅಂತ ನಾನು ಹೇಳೋದಿಕ್ಕಾಗಲ್ಲ. ಯಾಜಕರ ಹತ್ರ ಎರಡು ವಸ್ತು ಇರುತ್ತೆ, ಅದರಲ್ಲಿ ಈ ವಸ್ತು ಬಂದರೆ ಅವರು ಒಳ್ಳೆಯವರು, ಇನ್ನು ಈ ವಸ್ತು ಕೈಯಲ್ಲಿ ಬಂದ್ಬಿಟ್ರೆ ಅವ್ರು ಕೆಟ್ಟವರು ಅಂತ ಇದು ಡಿಸೈಡ್ ಮಾಡ್ತಾರಲ್ಲ, ಆ ಎರಡು ವಸ್ತುಗಳ ಹೆಸರನ್ನು ಬರೀರಿ. ಯಾಜಕರ ಹತ್ರ ಎರಡು ವಸ್ತು ಇರುತ್ತೆ ಯಾವಾಗಲೂ ಅವರ ಪಾಕೆಟಲ್ಲಿ. ಓಕೆ, ಸೆವೆಂತ್ ಕ್ವಶನ್. ಇಸ್ರಾಯೇಲರನ್ನು ಜನಗಣತಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಕಾನೇಶುಮಾರಿ ಮಾಡಿಸಿ ಅವರನ್ನು ಲೆಕ್ಕಿಸುವಾಗ ಅವರಿಗೆ ಬಾಧೆಯುಂಟಾಗಿ ವ್ಯಾಧಿ ಸಂಭವಿಸದಂತೆ ಪ್ರತಿಯೊಬ್ಬನು ತನ್ನ ತನ್ನ ಪ್ರಾಣಕ್ಕೆ ಈಡಾಗಿ ಯಾರಿಗೆ ಕಪ್ಪವನ್ನು ಅಂದರೆ ವಿಮೋಚನ ಕ್ರಯವನ್ನು ಕೊಡಬೇಕು. ಆಪ್ಷನ್ಸ್: ಯಾಜಕರಿಗೆ ಕೊಡಬೇಕು, ದೇವರಿಗೆ ಕೊಡಬೇಕು, ಸಭೆಗೆ ಕೊಡಬೇಕು, ಸರ್ಕಾರಕ್ಕೆ ಕೊಡಬೇಕು. ಓಕೆ, ಬರುದ್ರಾ? ನೆಕ್ಸ್ಟ್ ಕ್ವಶನ್. ಆರೋನನು ಅವನ ಮಕ್ಕಳು ದೇವದರ್ಶನದ ಗೂಡಾರದೊಳಗೆ ದೇವರ ಸೇವೆಯನ್ನು ಮಾಡುವುದಕ್ಕೆ ಹೋಗುವಾಗ ತಾಮ್ರದ ಗಂಗಾಳದಲ್ಲಿರುವ ನೀರನ್ನು ಏನು ಮಾಡಬೇಕು? ಆಪ್ಷನ್ ಎ, ಆ ನೀರನ್ನು ಕುಡಿಯಬೇಕು. ಆಪ್ಷನ್ ಬಿ, ನೀರನ್ನು ಚಿಮುಕಿಸಬೇಕು. ಆಪ್ಷನ್ ಸಿ, ಕೈಕಾಲು ತೊಳೆಯಬೇಕು. ಆಪ್ಷನ್ ಡಿ, ನೀರನ್ನು ಕೆಳಗೆ ಚೆಲ್ಲಿ ಹೊಸ ನೀರನ್ನು ಅದರಲ್ಲಿ ತುಂಬಿಸಬೇಕು. ಆಪ್ಷನ್ ಎ, ಆ ಗಂಗಾಳದಲ್ಲಿ ತಾಮ್ರದ ಗಂಗಾಳದಲ್ಲಿ ಇರುವಂತಹ ನೀರನ್ನು ಏನು ಮಾಡಬೇಕು? ಆಪ್ಷನ್ ಎ, ನೀರನ್ನು ಕುಡಿಯಬೇಕು. ಪ್ರತಿ ಸಾರಿ ಅವರು ಆಲಯದೊಳಕ್ಕೆ ಬರುವಾಗ ಆ ನೀರನ್ನು ಏನು ಮಾಡಬೇಕು? ನೀರನ್ನು ಕುಡ್ಕೊಂಡು ಬರಬೇಕಾ, ಅಥವಾ ನೀರನ್ನು ಚಿಮುಕಿಸ್ಬಿಟ್ಟು ಬರಬೇಕಾ ಒಳಗೆ, ಅಥವಾ ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕಾ, ಅಥವಾ ನೀರನ್ನು ಕೆಳಗೆ ಚೆಲ್ಲಿ ಅದರೊಳಗೆ ಹೊಸ ನೀರನ್ನು ಹಿಡಿದ್ಬಿಟ್ಟು ಒಳಗೆ ಬರಬೇಕಾ? ಬರುದ್ರಾ? ಓಕೆ. ನೈನ್ತ್ ಕ್ವಶನ್. ದೇವರ ಸನ್ನಿಧಿಯಲ್ಲಿ ಉಪಯೋಗಿಸುವ ಧೂಪ ದ್ರವ್ಯವನ್ನು, ಹಂಗಂದರೆ ಸುವಾಸನೆಗೋಸ್ಕರ ಉಪಯೋಗಿಸುವ ಆ ಧೂಪ ದ್ರವ್ಯವನ್ನು ಬೇರೆ ಯಾರಾದರೂ ತಮ್ಮ ಸ್ವಂತ ಬಳಕೆಗೆ ಉಪಯೋಗಿಸಿದರೆ ಅವರಿಗೆ ಏನು ಶಿಕ್ಷೆ? ಲಾಸ್ಟ್ ಆ್ಯಂಡ್ ದಿ ಫೈನಲ್ ಕ್ವಶನ್. ಇವತ್ತು ಪ್ರಸಂಗದಲ್ಲಿ ಕೇಳಿದ ಒಂದು ಇದರಿಂದ ನಾನು ಕ್ವಶನ್ ಕೇಳುತ್ತೇನೆ. ಯಾರು ದೇವರ ಸ್ವರವನ್ನು ಸ್ವೀಕರಿಸದೆ ದೇವರನ್ನು ಆರಾಧಿಸದೇ ಇರುತ್ತಾರೆ? ನಾನಿವತ್ತು ನಾಲ್ಕು ಪಾಯಿಂಟ್ಸ್ ಹೇಳ್ಕೊಟ್ಟೆ, ಅದರಲ್ಲಿ ಒಂದು ಪಾಯಿಂಟ್ ಬರ್ದಲ್ಲೇ ಇರೋರು ಏನು ಮಾಡೋಕ್ಕಾಗಲ್ಲ. ಯಾರು ದೇವರ ಸ್ವರವನ್ನು, ಇಲ್ಲಿಂದ ದೇವರು ಮಾತಾಡಿದ್ರು ಆ ಸ್ವರವನ್ನು ಅವ್ರು ಕೇಳೋದಿಲ್ಲ, ಅದನ್ನು ಸ್ವೀಕರಿಸೋದಿಲ್ಲ, ಅದಾದ್ಮೇಲೆ ಅವ್ರ ಕೈಯಲ್ಲಿ ದೇವರನ್ನು ಆರಾಧನೆ ಮಾಡೋದಿಕ್ಕೂ ಆಗೋದಿಲ್ಲ. ಇವತ್ತು ವಾಕ್ಯದಲ್ಲಿ ಕೇಳಿದ್ವಿ, ಯಾರು ಆ ರೀತಿ ಮಾಡ್ತಾರೆ? ಅದ್ಭುತವಾಗಿ ಬೈಬಲ್ ಕ್ವಿಜ್ ಕಾಂಪಿಟೇಷನ್ ಅನ್ನು ನಡೆಸಿಕೊಟ್ಟ ಸಹೋದರ ಜಾಸ್ಪರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿರುವ ಅನುಶ್ರೀ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧನೆನಿಸಲ್ಪಡಲಿ. ಕರ್ತನೆ ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಅಪ್ಪ, ಈ ಭಾಗದವರೆಗೂ ನಮ್ಮನ್ನು ಕಾಪಾಡಿ ನಡೆಸಿದೆಯಾ ಕರ್ತನೆ ಅಪ್ಪ. ಮುಂದಿನ ಭಾಗ ತಾನೇ ನಿನ್ನ ಕೈಲಿ ಒಪ್ಪಿಸಿಕೊಡ್ತಿದ್ದಾನೆ, ಬಂದವರನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತಾನೆ. ಮುಂದಿನ ಭಾಗದಲ್ಲೆಲ್ಲ ಆಶೀರ್ವದಿಸಿ ನಡೆಸಿ ಕಾಪಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತಾನೆ ತಾನೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಥೆಯ ಸಾರಾಂಶದಲ್ಲಿ ಇದು ಜನರಲ್ ಆಗಿ ಎಲ್ಲ ಮನೆಗಳಲ್ಲೂ ನಡೆಯುವಂಥ ಸ್ಟೋರಿನೇ. ಸೊ ಕೆಲವು ಮನೆಗಳ ಹತ್ರ ಆಗಿರುವಂಥ ಈ ಕಥೆನ ನಿಮ್ಮ ಮಧ್ಯದಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಕುಟುಂಬ ಇರುತ್ತೆ, ಆ ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತು ಗಂಡನ ತಾಯಿ ಅಂದರೆ ಅವರಮ್ಮ ಇರ್ತಾರೆ. ಸೊ ಯಾವಾಗಲೂ ಅತ್ತೆ ಸೊಸೆಗೆ ಸ್ವಲ್ಪ ಆಗ್ತಾ ಇರಲ್ಲ, ಯಾವಾಗಲೂ ಏನಾದರೂ ಗಲಾಟೆ ವಿಚಾರ ಇರುತ್ತೆ. ಸೊ ಅದಿಲ್ಲದಲೇ ಆ ಮನೇಲಿ ಏನಾಗಿರುತ್ತೆ ಅಂತಂದರೆ, ಇಷ್ಟಪಟ್ಟು ಮದುವೆಯಾಗಿ ಬಂದಿರ್ತಾನೆ. ಸೊ ಇಷ್ಟಪಟ್ಟು ಮದುವೆಯಾಗಿ ಕರ್ಕೊಂಬಂದಿರೋದ್ರಿಂದ ಅತ್ತೆಗೂ ಮತ್ತು ಸೊಸೆಗೂ ಇಬ್ಬರಿಗೂ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ. ಈ ರೀತಿ ನಡೀತಾ ಇರಬೇಕಾದ್ರೆ ತುಂಬ ಕಷ್ಟದಲ್ಲಿ ನಡೀತಾ ಇರೋಂಥ ಸಂಸಾರ. ಸೊ ಅವನೇನು ಮಾಡ್ತಾ ಇರ್ತಾನೆ ಅಂದರೆ, ದಿನ ಅವನ ಒಂದು ದುಡಿಮೆ ಏನಾಗಿರುತ್ತೆ ಅಂದರೆ ಆಟೋ ಓಡಿಸೋವಂಥ ದುಡಿಮೆ ಆಗಿರುತ್ತೆ. ಅವತ್ತೇನು ಆಟೋ ಓಡಿಸ್ತಾನೋ ಅದರಲ್ಲಿ ಏನು ದುಡಿಮೆ ಬರುತ್ತೋ ಅದರಿಂದ ಜೀವನ ನಡೀತಾ ಇರುತ್ತೆ. ಸೊ ಯಾವಾಗಲೂ ಏನಾದರೂ ಒಂದು ವಿಚಾರ ಇಟ್ಕೊಂಡು ಅತ್ತೆ ಸೊಸೆನ ಯಾವಾಗಲೂ ಬೈತಾ ಇರುತ್ತೆ. ಬಟ್ ಈತ ಏನು ಮಾಡ್ತಾನೆ ಅಂತಂದರೆ, ಅಮ್ಮನ್ನು ಮತ್ತು ಹೆಂಡ್ತಿನ ಇಬ್ಬರನ್ನು ಒಂದೇ ರೀತಿಯಲ್ಲೇ ನೋಡ್ತಾ ಇರ್ತಾನೆ, ಯಾವುದೇ ರೀತಿ ಭೇದ ಭಾವ ಮಾಡ್ತಾ ಇರಲ್ಲ, ಹೀಗೆ ಜೀವನ ನಡೀತಾ ಇರುತ್ತೆ.
ಸೊ ಬೆಳಗ್ಗೆದ್ದ ಅನ್ಯ ಜನಗಳ ರೀತಿ ಅವರು ಪೂಜೆ ಮಾಡ್ಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರ ಟೈಮಲ್ಲಿ ಎಂಟಿನೇ ಮಾತಾಡ್ಸೋಕೆ ಹೋಗ್ತಾನೆ ಈ ಗುಡ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಆಟೋಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಅವಳು ಅಡ್ಡ ಬಂದರೆ ಸಾಕು ಅವ್ರ ಅತ್ತೆ ಏನಂತಾರೆ ಅಂದರೆ ಅಪ್ಶಕನ ಅವಳು ಯಾವಾಗಲೂ ಅಡ್ಡ ಬರ್ತಿರ್ತಾಳೆ ಅವ್ಳು ನೋಡ್ಕೊಂಡೇ ಹೋಗ್ತಿರ್ತಾನೆ ಇವನು ಅದಕ್ಕೆ ಇನ್ನೂ ಉದ್ಧಾರನೇ ಆಗಿಲ್ಲ ಸೊ ಮದುವೆ ಆಗಿ ಎಷ್ಟೋ ವರ್ಷಗಳ ಕಳೆದಿರುತ್ತೆ ಆದರೂ ಇನ್ನೂ ಮಕ್ಕಳೇ ಆಗಿರಲ್ಲ ಸೊ ಅವ್ರ ಅತ್ತೆ ಯಾವಾಗಲೂ ಅಯ್ಯೋ ಇಷ್ಟ ಇಲ್ಲದ ಮದುವೆ ಹುಡುಗಿನೇ ಯಾರನ್ನೋ ಕರ್ಕೊಂಬಂದ್ಬಿಟ್ಟ ಇನ್ನೂ ಮಗುವಾಗಿಲ್ಲ ಈ ದರಿದ್ರದೊಳಗೆ ಇಟ್ಕೊಂಡು ಇವನು ಏನು ಜೀವನ ಮಾಡ್ತಾನೋ ಹೇಳಿದ್ರೆ ಕೇಳಲ್ಲ ನನ್ನ ಮಾತಂತೂ ಕೇಳೋದೇ ಇಲ್ಲ ಅಂತ ಯಾವಾಗಲೂ ಶಪಿಸ್ತಾನೇ ಇರ್ತಾಳೆ ಅವ್ರ ಅತ್ತೆ ಸೊ ಹೀಗೆ ನಡೀತಾ ಇರ್ಬೇಕಾರೆ ಏನೋ ಒಂದು ವಿಚಾರಕ್ಕೆ ದುಡ್ಡು ಬೇಕು ಅಂತ ಕೇಳಿದಾಗ ಅವರಮ್ಮ ಮಗನ ಹತ್ರ ನನ್ನ ಹತ್ರ ಇಲ್ಲ ಅಮ್ಮ ದುಡಿತಾ ಇದ್ದೀನಿ ನೋಡೋಣ ದುಡ್ಡು ಏನಾದ್ರು ಸಿಕ್ಕಿದ್ರೆ ಅನುಕೂಲ ಆದರೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ನೀನು ಬರೀ ಇದೇ ಹೇಳ್ತಿರ್ತೀಯ ಬಿಡಪ್ಪ ಅಂತ ಹೇಳ್ತಾರೆ ಸೊ ಅವನೇನು ಮಾಡ್ತಾನೆ ಜಿಗುಪ್ಸೆ ಎತ್ಕೊಂಡು ಅಯ್ಯೋ ಏನೋ ಬಿಡಪ್ಪ ಅಂದ್ಕೊಂಡು ಆಟೋಗೆ ಹೋಗ್ತಾ ಇರ್ತಾನೆ ಆಟೋ ದುಡಿಮೇಲೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಏನು ಮಾಡ್ತಾರೆ ಆಟೋದಲ್ಲಿ ಹೋಗ್ತಾ ಇರ್ಬೇಕಾರೆ ಯಾರೋ ಅಲ್ಲಿ ಗಾಡಿ ಫೋರ್ ವೀಲರ್ ಕೆಟ್ಟೋಗಿ ನಿಂತಿರೋ ಅಂತ ಒಂದು ಚರ್ಚ್ಗೆ ಹೋಗುವಂಥ ಹೆಣ್ಮಗಳು ಆ ಕಾರು ಕೆಟ್ಟೋಗಿ ನಿಂತಿರುತ್ತೆ ಆಟೋಗೆ ಕೈ ಅಡ್ಡ ಹಾಕ್ತಾರೆ ಇವನೇ ಆಟೋದಲ್ಲಿ ಹೋಗ್ತಾ ಇರ್ತಾನಲ್ಲ ಹೇಳಿ ಮೇಡಮ್ ಏನಾಗಬೇಕಾಗಿತ್ತು ಅಂತಾರೆ ನನ್ನನ್ನು ಇಂಟರ್ವ್ಯೂ ಇದೆ ನನ್ನಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು ನಮ್ಮ ಕಂಪ್ನಿಗೆ ದಯವಿಟ್ಟು ಡ್ರಾಪ್ ಮಾಡ್ತೀರಾ ಅಂತ ಓ ಖಂಡಿತವಾಗ್ಲೂ ನಮ್ಮ ಸರ್ವಿಸ್ ಇರೋದೆ ನಿಮಗೋಸ್ಕರ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಒಂದು ಕ್ರೈಸ್ತ ಹೆಣ್ಮಗಳು ಏನು ಮಾಡ್ತಾರೆ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ನನ್ನ ಇಂಟರ್ವ್ಯೂ ಕರೆಕ್ಟಾಗಲಿ ನನಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇವನು ಮಿರರಲ್ಲಿ ನೋಡ್ತಾನೆ ಅಯ್ಯೋ ಏನೋ ಮಾಡ್ತಾ ಇದ್ದಾರೆ ಅವ್ರು ಇಷ್ಟ ಏನೋ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಇಂಟರ್ವ್ಯೂಗೆ ಅರ್ಜೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಆ ಹೆಣ್ಮಗಳು ಏನು ಮಾಡ್ತಾಳೆ ಅಂತಂದರೆ ದುಡ್ಡು ಹುಡುಕ್ತಾಳೆ ಆಟೋದವ್ರು ಕೊಡಬೇಕಲ್ಲ ಅಲ್ಲಿ ಡ್ರಾಪ್ ಮಾಡ್ಕೊಂಡ್ಮೇಲೆ ದುಡ್ಡು ಇರೋದಿಲ್ಲ ಸೊ ಅವ್ರೇನು ಮಾಡ್ತಾರೆ ಬ್ರದರ್ ಸರ್ ನನ್ನ ಹತ್ರ ದುಡ್ಡಿಲ್ಲ ಬೇಜಾರು ಮಾಡ್ಕೊಂಡು ಹೋಗ್ಬಿಡಿ ನಾನು ನಿಮ್ಮ ನಂಬರ್ ಕೊಡಿ ನಾನು ಬೇಕಾದ್ರೆ ಆಮೇಲೆ ಫೋನ್ಪೇ ಮಾಡ್ತೀನಿ ನನ್ನ ಮೊಬೈಲು ಅಲ್ಲೇ ಬಿಟ್ಟು ಬಂದಿದ್ದೀನಿ ಇಲ್ಲಾಂದ್ರೆ ನಿಮ್ಮ ಅಡ್ರೆಸ್ ಹೇಳಿ ಪರವಾಗಿಲ್ಲ ನಾನು ಬಂದು ಬೇಕಾದ್ರೆ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತೇನೆ ಸೊ ಈ ರೀತಿ ಹೇಳಿದಾಗ ಅವ್ರೇನು ಹೇಳ್ತಾರೆ ಪರವಾಗಿಲ್ಲ ನನಗೆ ಅಂಥದ್ದೇನು ನಿಮ್ಮ ಮೇಲೆ ಏನು ಡೌಟ್ ಅಂತ ಹೇಳ್ತಿಲ್ಲ ನಿಮ್ಗೆ ಏನಾರ ನಿಮ್ದು ಇಂಟರ್ವ್ಯೂ ಆಗಿ ಎಲ್ಲ ಆದಮೇಲೆ ನೀವು ದುಡ್ಡು ಕೊಡಬೇಕು ಅನ್ನಿಸ್ತು ಅಂತಂದರೆ ನಮ್ಮ ಮನೆ ಇಲ್ಲೇ ಇರೋದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನನ್ನ ರಾಮಸ್ವಾಮಿ ಅಂತ ಏನೋ ಹೆಸರು ಎಕ್ಸ್ ವೈ ಝಡ್ ಆ ನೇಮ್ ಇದೆ ಅವ್ರ ಹೆಸರು ನನ್ನ ಹೆಸರು ಹೇಳ್ರಿ ನಮ್ಮ ಮನೆ ಅಲ್ಲೇ ಇರೋದು ಬಂದು ಬೇಕಾದ್ರೆ ನನಗೆ ದುಡ್ಡು ಕೊಡಿ ಅಂತೇಳಿ ಓಕೆ ಬ್ರದರ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಂಟರ್ವ್ಯೂಗೆ ಹೋಗ್ತಾರೆ ಇಂಟರ್ವ್ಯೂ ಮುಗಿಸ್ಕೊಂಡು ಅವ್ರು ಹೋಗ್ತಾರೆ ತಿರ್ಗಾ ಮನೆಗೆ ಬರ್ತಾನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವರಮ್ಮ ಯಾವಾಗಲೂ ಏನಾದ್ರು ಒಂದು ವಿಚಾರಕ್ಕೆ ಬೈತಾನೇ ಇರೋದು ಸೊ ಇವನು ದಿನ ಬೈಸ್ಕೊತಿರ್ತಾನೆ ಅವ್ರ ಅಮ್ಮನ ಹತ್ರ ಇದೇ ರೀತಿ ಆಗ್ತಾ ಇರ್ಬೇಕಾದ್ರೆ ಅವನೇನು ಮಾಡ್ತಾನೆ ತಿರ್ಗಾ ಮಾರನೇ ದಿನ ಎದ್ದೇಳ್ತಾನೆ ಮತ್ತೆ ಡ್ಯೂಟಿಗೆ ಹೋಗ್ತಾನೆ ಹೋಗ್ತಾ ಇರ್ಬೇಕು ಅವನಿಗೆ ಏನು ಅನ್ಸಿರುತ್ತೆ ಅಂದರೆ ದಿನ ಇದೇ ಕೆಲಸ ಇದೇ ಆಟೋ ಓಡಿಸ್ತಾರದು ಏನು ದುಡ್ಡು ಸಿಗುತ್ತಪ್ಪ ಏನಾರೋ ಒಂದು ಹೊಸ ಕೆಲಸ ಹುಡುಕ್ಬೇಕು ಮನೇನ ಇಂಪ್ರೂವ್ ಮಾಡಬೇಕು ನಾನು ಇಂಪ್ರೂವ್ ಆಗಬೇಕು ಅಂತ ಹೇಳಿ ಮತ್ತು ಟ್ರೀಟ್ಮೆಂಟ್ ಮಗು ಟ್ರೀಟ್ಮೆಂಟ್ಗೋಸ್ಕರ ದುಡ್ಡು ಬೇಕು ಇದಕ್ಕೆಲ್ಲ ಒದ್ದಾಡ್ತಿರ್ತಾನೆ ಈ ರೀತಿ ಆಗ್ತಿರ್ಬೇಕಾದ್ರೆ ಮಾರನೇ ದಿನ ಮತ್ತೆ ಆಟೋ ತೊಗೊತಾನೆ ಅವ್ನ ಕೆಲಸಕ್ಕೆ ಆ್ಯಸ್ ಯೂಶ್ವಲ್ ಹೋಗೋ ಥರನೇ ಆಟೋದಲ್ಲಿ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಪ್ಯಾಸೆಂಜರ್ ಹತ್ಕೊತಾನೆ ಆ ಪ್ಯಾಸೆಂಜರ್ ನೋಡೋಕೆ ಸ್ವಲ್ಪ ಅಫಿಷಿಯಲ್ ಆಗಿರ್ತಾನೆ ಅಫಿಷಿಯಲ್ ಆಗಿದ್ದಾಗ ಅವನೇನು ಮಾಡ್ತಿರ್ತಾನೆ ಮೊಬೈಲಲ್ಲಿ ಮಾತಾಡ್ತಿರ್ತಾನೆ ಹಾಂ ಹೇಳಪ್ಪ ಹಾಂ ಎಲ್ಲಿಂದ ಬರ್ತಿದ್ಯಾ ಹೌದಾ ಸರಿ ದುಡ್ಡು ರೆಡಿ ಮಾಡಿದ್ಯಾ 1.5 ಲಕ್ಷ ಹಾಂ 1.5 ಲಕ್ಷ ರೆಡಿ ಮಾಡಿದ್ಯಾ ಅಂದ್ರೆ ನಿನಗೆ ಫಾರಿನಲ್ಲಿ ಗ್ಯಾರಂಟಿ ಜಾಬ್ ಕೊಡಿಸ್ತೀನಿ ಏನೂ ತಲೆ ಕೆಡಿಸ್ಕೊಂಬೇಡ ನೀನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದು ನಾಳೆ ಕೊಡು ಫಸ್ಟ್ ದುಡ್ಡು ಕೊಟ್ಬಿಡು ಒಂದು 50% ನೀನು ದುಡ್ಡು ಕೊಟ್ಟರೆ ನೀನು ಕೆಲಸ ಆದಂಗೆ ಆಮೇಲೆ ಬೇಕಾ ನೀನು ಫಾರಿನಲ್ಲ ಸೆಟ್ಲ್ ಆಗಿ ಬೇಕಾದ್ರೆ ನಿಂದು ಆಮೇಲೆ ದುಡ್ಡು ಕೊಡಿ ಮತ್ತೆ ಮಿಕ್ಕಿದ್ದು ಅಂತ ಹೇಳಿ ಮಾತಾಡ್ತಿರ್ತಾನೆ ಸೊ ಇವನು ಮಿರರಲ್ಲಿ ನೋಡ್ತಾ ಇರ್ತಾನೆ ಓ ಇವ್ರು ಯಾರೋ ಜಾಬ್ ಕೊಡ್ಸೋರು ನನಗೆ ಜಾಬ್ ಬೇಕಾಗಿದೆ ನಾನು ಕೇಳ್ಬೋದಾ ನಾನು ಫಾರಿನ್ಗೆ ಹೋಗಿ ದುಡ್ಡು ದುಡಿಬೋದು ಅಂತ ತಿಳ್ಕೊಂಡು ಅವ್ರ ಒಂದ್ಸಲ ಕೇಳ್ತಾನೆ ಏನು ಸರ್ ನೀವು ಜಾಬ್ ಏನಾರು ಕೊಡಿಸ್ತೀರಾ ಅಂತ ಹಾಂ ಹೌದಪ್ಪ ನಾನು ಜಾಬ್ ಕೊಡಿಸ್ತೀನಿ ಯಾಕೆ ನಿಮಗೆ ಬೇಕಾಗಿತ್ತಂತ ಹ್ಞೂ ಸರ್ ನಾನು ಆಟೋ ಓಡಿಸಿ ಓಡಿಸಿ ಸಾಕಾಗಿದೆ ಜೀವನ ಏನೂ ಮುಂದುವರಿತಿಲ್ಲ ನಿಮ್ಮ ಕಡೆಯಿಂದ ಏನಾರು ಜಾಬ್ ಆಗುತ್ತೆ ಅಂದರೆ ಗ್ಯಾರಂಟಿ ಫಾರಿನಲ್ಲಿ ನಾನು ಕೆಲಸ ಮಾಡೋಕೆ ರೆಡಿ ನಾನು ಕಾರ್ ಓಡ್ಸೋಕ್ಕೂ ಬರುತ್ತೆ ಕಾರ್ ಓಡಿಸೋಕ್ಕಲ್ಲ ಫಾರಿನಲ್ಲಿ ಜಾಸ್ತಿ ಕೊಡ್ತಾರಂದ್ರೆ ಸ್ಯಾಲ್ರಿ ನಾನು ಅಲ್ಲೇ ಹೋಗ್ತೀನಿ ಅಂತ ಸರಿ ಆಯಿತು ನಿಮ್ಗೆ ಇಷ್ಟ ಇದ್ದರೆ ನಾಳೆ ನಿನಗೆ ದುಡ್ಡು ಕೊಡ್ಬೇಕು ಅಡ್ವಾನ್ಸ್ ದುಡ್ಡು ಕೊಡ್ಬೇಕಪ್ಪ ನನಗೆ 1.5 ಲಕ್ಷ ಆಗುತ್ತೆ ಕೊಟ್ಟು ನಿನ್ನ ಜಾಬ್ ನೀನು ಓಕೆ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದು ಕೊಡು ಅಂತ ಸೊ ಇವನೇನು ಮಾಡ್ತಾನೆ ಸರಿ ಸರ್ ನಾನು ಮನೇಲಿ ಕೇಳಿ ಹೇಳ್ತೀನಿ ನಿಮ್ಮ ನಂಬರ್ ಕೊಡಿ ನಾನು ದಯವಿಟ್ಟು ನಾನು ದುಡ್ಡು ತಂದು ಕೊಡ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ನಾಳೆ ದಿನ ಮನೆಗೆ ಬರ್ತಾನೆ ಸಂಜೆ ಮನೆಗೆ ಬಂದು ಹೆಂಡತಿ ಹತ್ರ ಮಾತಾಡ್ತಾನೆ ಏ ನೋಡೆ ನೋಡೆ ನನಗೆ ಈ ಥರ ಯಾರೋ ಒಬ್ಬರು ಪ್ಯಾಸೆಂಜರ್ ಸಿಕ್ಕಿದ್ರು ತುಂಬ ಒಳ್ಳೇನು ಅನ್ನಿಸ್ತಾ ಜೊತೆಗೆ ಅವನು ಎಲ್ರಿಗೂ ಜಾಬ್ ಕೊಡಿಸ್ತಾ ಇದ್ದಾನೆ ಫಾರಿನಲ್ಲಿ ನಾವು ಇಲ್ಲೇನು ಆಟೋ ಓಡಿಸ್ತಿದ್ದೀನಿ ಅದೇ ನಾನು ಫಾರಿನಲ್ಲಿ ಏನಾರು ಕಾರ್ ಓಡಿಸೋ ನನಗೆ 2 ಲಕ್ಷ 3 ಲಕ್ಷ ಸ್ಯಾಲ್ರಿ ಬರುತ್ತೆ ಸೊ ಅದರಿಂದ ಬಂದು ನಾವು ಟ್ರೀಟ್ಮೆಂಟ್ ತೊಗೋಬೋದು ಜೊತೆಗೆ ಮನೆ ಇಂಪ್ರೂವ್ ಮಾಡ್ಬೋದು ಎಲ್ಲರೂ ಆಡ್ಕೊಂಡಲ್ಲೇ ಆರಾಮಾಗಿರೋಂಥ ಲೈಫ್ನ ಲಕ್ಸುರಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತೇನೆ ಸೊ ಹೆಂಡತಿ ಬೇಡ ರೀ ಅವರು ಎಂಥವರೋ ಏನೋ ಏನಕ್ಕೆ ಕೊಟ್ಬಿಟ್ಟು ದುಡ್ಡು ನಾಳೆ ಕಳ್ಕೊಂಡ್ರೆ ಈಗಿರೋ ದುಡ್ಡು ಇಲ್ಲ ಅನ್ನಂಗೆ ಆಗುತ್ತೆ ಮತ್ತು ಆಟೋಯಿಂದನೇ ಜೀವನ ನಡೀತಾರದು ಅದು ಇಲ್ದಂಗೆ ಆಗ್ಬಿಟ್ರೆ ಕಷ್ಟ ಏನು ಮಾಡೋದು ಅಂತ ಕೇಳ್ತಾನೆ ಸೊ ಇಲ್ಲಾನೇ ಅವ್ನು ನೋಡಿದ್ರೆ ಒಳ್ಳೆಯವರು ಅನ್ಸುತ್ತೆ ಕಣೆ ಕೊಟ್ಬಿಡೋಣ ದುಡ್ಡು ಆಗಿದ್ದಾಗಲಿ ದೇವ್ರ ಮೇಲೆ ಭಾರ ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರು ಹಿಂದೂ ಸಂಪ್ರದಾಯ ಕೊಟ್ಬಿಡೋಣ ಅಂತ ಹೇಳ್ತಾನೆ ಆಯಿತು ಅಂತ ಮಾರೇ ದಿನ ಏನು ಮಾಡ್ತಾನೆ ಅವ್ನು ಹುಡಿಕೊಂಡು ಹೋಗಿ ಸೊ ದುಡ್ಡಿರಲ್ಲ ಏನು ಮಾಡ್ತಾನೆ ದುಡ್ಡು 1.5 ಲಕ್ಷ ಬೇಕು ಅಂತ
ಕೊಟ್ಟಾಗ ಅವನೇನ್ಮಾಡ್ತಾನೆ, ಆಯ್ತು ಕೊಡಿಸ್ತೀನಪ್ಪ ಇನ್ನೊಂದು ವಾರ ತಡ್ಕೋ ನಾನೆಲ್ಲ ಕೊಡಿಸ್ತೀನಿ ಜಾಬ್ ಅಂತೇಳ್ಬಿಟ್ಟು ಹೊರಟೋಗ್ತೀನಿ. ಸೊ ಇವನು ಸಂಜೆ ಮನೆಗೆ ಬರ್ತಾನೆ, ಕೊಟ್ಬಿಟ್ಟು ದುಡ್ಡನ್ನ, ಬಂದು ಒಂದು ವಾರ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಅವನು. ಸೊ ಇವನು ಹೇಳ್ತಾನೆ, ಅಯ್ಯೋ ಫೋನು ಎತ್ತಿಲ್ಲ ಕಣೆ, ಏನು ಮಾಡೋದು, ಹಂಗೆ ಹಿಂಗೆ ಈಗ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಬೈತಾರೆ, ಇರೋ ಆಟೋನೂ ಮಾರ್ಬಿಟ್ಟಿದ್ಯಾ, ಇರೋ ಜಾಬೂ ಇಲ್ಲ, ಮತ್ತು ಹೊಟ್ಟೆಗೆ ಏನು ತಿನ್ಬೇಕು ಇವಾಗ, ಈ ಥರ ಎಲ್ಲ ಮಾಡ್ತಿದ್ದೀಯಲ್ಲ ಅಂತ ಬೈತಾರೆ. ಏನು ಹೇಳ್ಬಿಡ, ಸುಮ್ಮನಿರು, ಏನು ಮಾಡೋದು ಅಂತ ಒಂದು ವಾರ ಟ್ರೈ ಮಾಡ್ತಾನೆ, ಎರಡು ವಾರ ಆಗುತ್ತೆ. ಸೊ ಅವನಿಗೆ ತುಂಬ ದುಡಿಮೆ, ಏನೂ ಇಲ್ಲ, ದುಡಿಯೋಕ್ಕೆ ಏನು ಇಲ್ದಿದ್ದು. ಅವನೇನು ಮಾಡ್ತಾನೆ, ಓ ಈ ಥರ ಆದರೆ ಆಗಲ್ಲ, ಕಷ್ಟ ಆಗುತ್ತೆ, ಏನು ಮಾಡೋದೀಗ ಅಂದ್ಬಿಟ್ಟು ಅವ್ರ ಹೆಂಡತಿಗೆ ಹೇಳ್ತಾನೆ, ಇಲ್ಲ ಕಣೆ, ಇದಕ್ಕೂ ಮೇಲೆ ನನ್ನ ಕೈಲಿ ಜೀವನ ಮಾಡೋಕ್ಕಾಗಲ್ಲ, ನಮ್ಮಮ್ಮಂಗೆ ಹೇಳೋಕ್ಕೋಗ್ಬೇಡ, ನಾವೇನು ಮಾಡೋಣ, ವಿಷ ತೊಗೊಂಬಿಡೋಣ, ವಿಷ ತೊಗೊಂಬಿಟ್ರೆ ಮೂರು ಜನನೂ ಸತ್ತೋಗ್ಬೋದು. ಸೊ ಈ ಅಮ್ಮ ಒಬ್ಬರು ಬಿಟ್ಟರೆ ಕಷ್ಟ ಆಗುತ್ತೆ, ಅಮ್ಮನಿಗೂ ಕೊಟ್ಬಿಡೋಣ, ಮೂರು ಜನನೂ ಸತ್ತೋಗ್ಬಿಡೋಣ, ಅಲ್ಲಿಗೆ ಲೈಫ್ ಎಂಡ್ ಆಗ್ಬಿಡುತ್ತೆ, ಬಿಡು ನಾವೇನಾದ್ರು ಮಾಡ್ಕೊಬಿಡೋಣ. ಇಷ್ಟು ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ದಿನ ಇಂಟರ್ವ್ಯೂ ಹೋಗಿರ್ತಲ್ಲ ಸಹೋದರಿ, ಕ್ರೈಸ್ತ ಸಹೋದರಿ, ಅವಳು ದಿನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಸಹೋದರಿ. ಆ ಸಹೋದರಿಲಿ ದೇವರು ಯಾವಾಗಲೂ ದರ್ಶನ ಕೊಡ್ತಾ ಇರ್ತಾರೆ. ಏನಂತ ದರ್ಶನ ಕೊಡ್ತಾ ಇರ್ತಾರೆ ಅಂದರೆ, ಯಾವಾಗಲೂ ಈ ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಇದೆ, ನಿನ್ನ ಲೋಗು, ನಿನ್ನ ಏನು ದುಡ್ಡು ಆಟೋದಲ್ಲಿ ಬಂದಿದೆ ಆ ದುಡ್ಡು ಕೊಟ್ಟಿಲ್ಲ, ಅಲ್ಲೋಗಿ ಅವ್ನ ಕಷ್ಟ ಏನಿದೆ ವಿಚಾರಿಸು ಅಂತ ಯಾವಾಗಲೂ ಪ್ರಾರ್ಥನೆಯಲ್ಲಿ ಪ್ರೇರೇಪಿಸ್ತಾನೇ ಇರ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಇದು ಒಂದು ಸೈಡ್ ಆಗ್ತಿರುತ್ತದೆ, ಇನ್ನೊಂದು ಸೈಡಲ್ಲಿ ಇವರು ವಿಷ ರೆಡಿ ಮಾಡ್ಕೊತ ಆಗ್ತಾರೆ ಕುಡಿಯೋಕ್ಕೆ. ಯಾರು ಗಂಡ ಎಂಟಿ ಮತ್ತು ಅವ್ರ ಸೊಸೆ ಅವರ ಅತ್ತೆಗೆ ಕೊಡೋಕ್ಕೆ ವಿಷ ರೆಡಿ ಮಾಡ್ಕೊತಾರೆ. ರೆಡಿ ಮಾಡ್ಕೊಂಡು ಬಾಟ್ಲಲ್ಲಿ ಏನು ಹಾಲಿನ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತಗೊಂಬಂದು ಕೊಡ್ತಾರೆ. ಅವ್ರ ಎಂಟಿ, ಅತ್ತೆ ಇದನ್ನು ತಗೊಳ್ಳಿ, ಹಾಲು ಕುಡೀರಿ ಅಂತ. ಇಡು, ಇಟ್ಟೋಗು, ಯಾವಾಗಲೂ ಬರೀ ತಂದು ಕೊಡೋದು ಅಷ್ಟೇ ನಿಂದು, ಇನ್ನೇನಿಲ್ಲ, ಬರೀ ಇದೇ ಆಯ್ತು ನಿಂದು, ನಿನ್ನ ಮುಖ ನೋಡಿದ್ರೆ ನನಗಾಗಲ್ಲ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಸೊ ಇಡ್ತಾಳೆ, ಗಂಡ ಹಾಲು ತೊಗೊಂತಾನೆ ಕುಡಿಯೋಕ್ಕೆ, ಎಂಟಿನೂ ತೊಗೊಂತಾರೆ. ಸೊ ಈ ಅತ್ತೆ ಆರಾಮಾಗಿ ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ಹಾಕ್ತಾರೆ. ಟಿ ವಿ ಹಾಕೋ ಟೈಮಲ್ಲಿ ಯಾವುದೋ ಒಂದು ಕ್ರಿಶ್ಚಿಯನ್ ಚಾನಲ್ ಪ್ರೆಸ್ ಮಾಡಿಬಿಡ್ತಾರೆ. ಚಾನಲ್ ಪ್ರೆಸ್ ಮಾಡಿದಾಗ ಅದ್ರಲ್ಲಿ ವಾಕ್ಯ ಬರ್ತಾ ಇರುತ್ತೆ. ಸೊ ವಾಕ್ಯ ಏನು ಬರ್ತಾ ಇರುತ್ತೆ ಅಂತಂದರೆ, ಯಾರು ಆತ್ಮಹತ್ಯೆ ಮಾಡ್ಕೊತಿದ್ದೀರಾ, ನಿಲ್ಲಿಸಿ, ನೀವು ನಿಮ್ಮ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪ್ರೇರೇಪಿಸಿದ ಯಾರೂ ಅಲ್ಲ, ಸೈತಾನನು. ಯಾಕೆಂದರೆ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ನರ್ಕಕ್ಕೆ ಹೋಗ್ತೀರಾ, ನೀವು ನರ್ಕಕ್ಕೆ ಹೋದರೆ ಇದರ ಲಾಭ ಸೈತಾನನಿಗಾಗ್ತಾ ಇದೆ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ, ದಯವಿಟ್ಟು ಮನ ತಿರುಗಿರಿ, ಯೇಸುವನ್ನು ನೀವು ಸ್ವೀಕರಿಸಿ ಪರಲೋಕಕ್ಕೆ ಬನ್ನಿ ಅಂತ ಹೇಳ್ತಾ ಇರ್ತ ವಾಕ್ಯದಲ್ಲಿ. ಈ ಒತ್ತೆ ಹಿಡ್ಕೊಂಡಿರ್ತಲ್ಲ ಅವರ ಅಮ್ಮ ಏನು ಮಾಡ್ತಾರೆ, ಏ ಈ ಕ್ರಿಶ್ಚಿಯನ್ಸ್ ಯಾವಾಗಲೂ ಇದೆಯಪ್ಪ, ಬನ್ನಿ ಸ್ವರ್ಗಕ್ಕೆ ಬನ್ನಿ, ಅದು ಬನ್ನಿ, ಪ್ರೇಯರ್ ಮಾಡಿರಿ, ಇದೆ ಯಾರು ನೋಡ್ತಾರೆ ಇದನ್ನು ಚಾನಲ್ನ ಅಂದ್ಬಿಟ್ಟು ಚಾನಲ್ ಚೇಂಜ್ ಮಾಡ್ತಾರೆ. ಸೊ ಇಷ್ಟು ನಡೀತಾ ಇರ್ಬೇಕಾರೆ ಅವರು ಯಾರು ಕ್ರೈಸ್ತ ಸೇವಕಿ ಈಗ ಏನಿಗೆ ಮೈಂಡಿಗೆ ಬಂದಿರುತ್ತೋ, ದೇವರು ಪ್ರೇರೇಪಿಸಿರ್ತಾರೋ, ದಯವಿಟ್ಟು ನೀನು ಅವ್ರ ಮನೆಗೆ ಹೋಗು, ಏನಾಗ್ತಿದೆ ಅಲ್ಲಿ ವಿಚಾರಿಸು, ದುಡ್ಡು ಕೊಡು ಅಂತ ಹೇಳ್ತಾರೋ, ಇವರೆಲ್ಲ ಇನ್ನೇನು ಆ ಮೂರು ಜನನ ವಿಶುದ್ಧ ಬಾಟ್ಲು ತಗೋಬೇಕು ಕುಡಿಬೇಕು ಅನ್ನೋಷ್ಟಕ್ಕೆ ಈ ಸಹೋದರಿ ಬರ್ತಾರೆ, ಬಂದು ಕೇಳ್ಕೊಂಬರ್ತಾರೆ, ಸರ್ ರಾಮಸ್ವಾಮಿ ಮನೆಯಲ್ಲಿರೋದು, ನಾನು ಅವ್ರಿಗೆ ದುಡ್ಡು ಕೊಡಬೇಕಾಯ್ತು, ಎಲ್ಲಿದ್ದಾರೆ ನೋಡಮ್ಮ, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋದೇ ರಾಮಸ್ವಾಮಿ ಮನೆ, ಅಲ್ಲಿ ಹೋಗಿ ಅಂತ. ಸೊ ಬರ್ತಾರೆ, ಬಂದಾಗ ನೋಡ್ತಾರೆ ಇವರು ಮನೆ ಬಾಗಿಲು ಹಾಕೊಂಡು ಮೂರು ಜನನ ವಿಷ ಕುಡಿಯೋಕ್ಕೆ ರೆಡಿ ಆಗಿರ್ತಾರೆ. ವಿಷ ಕುಡಿಯೋಕ್ಕೆ ಇನ್ನೇನು ಕುಡಿಬೇಕು ಅನ್ನೋಷ್ಟು ಬಂದು ಡೋರ್ ತಟ್ತಾರೆ, ಡೋರ್ ತೆಗಿಯಲ್ಲ, ಯಾಕೆಂದರೆ ಸಾಲ್ಗಾರ ಯಾರೋ ಬಂದಿರ್ತಾರೆ ಅಂದ್ಬಿಟ್ಟು ಅವ್ರ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಡೋರೇ ತೆಗಿಯಲ್ಲ. ಸೊ ಮನೇಲಿ ಇಲ್ವೇನೋ, ಏನು ಮಾಡೋದು ಅಂದ್ಬಿಟ್ಟು ಇನ್ನೇನು ಹೋಗ್ತಾ ಇರ್ತಾರೆ. ಹೋಗೋ ಟೈಮಲ್ಲಿ ಸೌಂಡ್ ಕೇಳಿಸುತ್ತೆ ಮನೇಲಿ ಕಿಟಕಿಯಲ್ಲಾಸಿ, ಓ ಮನೇಲಿ ಇದ್ದಾರೆ, ಆದರೂ ಯಾಕೆ ಬಾಗಿಲು ಹಾಕೊಂಡಿದ್ದಾರೆ, ಚಪ್ಪಲಿ ಬೇರೆ ಇಲ್ಲೇ ಬಿಟ್ಟಿದ್ದಾರೆ, ಮನೆ ಒಳಗಡೆ ಏನೋ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಜೋರಾಗಿ ಬಾಗಿಲು ತರ್ತಾರೆ. ಸರ್ ಸರ್ ರಾಮಸ್ವಾಮಿ ಸರ್ ಸರ್ ನಾನು ಬಂದಿದ್ದೀನಿ ನಿಮ್ಮ ಆಟೋದಲ್ಲಿ ಬಂದಿದ್ದಲ್ಲ, ದುಡ್ಡು ಕೊಡಬೇಕಾಗಿದ್ದಲ್ಲ, ತೆಗಿರಿ ಬಾಗಿಲು ಅಂತಾರೆ. ಸೊ ಅವ್ರೇನು ಮಾಡ್ತಾರೆ, ಮುಂದೆ ಡೋರಿಂದ ಬರಲ್ಲ, ಹಿಂದೆಯಿಂದ ಡೋರಿಂದ ಬಂದುಬಿಟ್ಟು, ಸಿಸ್ಟರ್ ಬನ್ನಿ ಹಿಂದೆ ಡೋರಿಂದ ಹೋಗೋಣ ಬನ್ನಿ, ಯಾಕೆ ಹಿಂದೆ ಡೋರಿಂದ ಕರ್ಕೊಂಬರ್ತಿದ್ದೀರ ನಮ್ಮ ನಿಮ್ಮ ಮನೆಯೊಳಗೆ, ಏನಿಲ್ಲ ನಾನು ಸಾಲ ಮಾಡಿಬಿಟ್ಟಿದ್ದೆ, ಈ ಥರ ದುಡ್ಡೆಲ್ಲ ಕಳ್ಕೊಂಡಿದ್ದೀನಿ, ಜೀವನ ಸಾಕು ಅನಿಸ್ಬಿಟ್ಟಿದೆ, ಈಗ ನಾವು ಮೂರು ಜನ ಸಾಯ್ಬೇಕು ಅನ್ನೋಕ್ಕೋಸ್ಕರನೇ ಈ ಮೂರು ಬಾಟ್ಲಲ್ಲಿ ವಿಷ ಇಟ್ಕೊಂಡು ಏನು ಕುಡಿಬೇಕು ಅಂತಿರು. ಇವ್ರ ಅತ್ತೆ ಗೊತ್ತಿರಲ್ಲ, ಹಿಂಗೆ ನೋಡ್ತಾರೆ, ಅಯ್ಯೋ ನನಗೂ ಈಗ ವಿಷ ಹಾಕಿದಿರೇನೋ ಅಂತ. ಸೊ ಗೊತ್ತಿಲ್ಲದೆ ಆಗುತ್ತೆ, ಅವಾಗ ಅವ್ರು ಹೇಳ್ತಾರೆ, ಓ ಯಾಕೆ ವಿಷ ತೊಗೊಂತಿದ್ದೀರಾ, ನೀವು ದೇವ್ರ ಕಡೆ ತಿರುಗ್ರಿ, ಯೇಸು ಸ್ವಾಮಿನ ನಂಬ್ರಿ, ಯೇಸು ಸ್ವಾಮಿ ನಂಬಿದ್ರೆ ದಯವಿಟ್ಟು ನಿಮಗೆ ಒಳ್ಳೇದಾಗುತ್ತೆ. ಈಗೇನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಇದ್ದೀರೋ, ನೀವೇ ಎಷ್ಟೋ ಜೀವಗಳನ್ನು ಉಳಿಸೋ ರೀತಿ ನೀವು ವಾಕ್ಯಗಳನ್ನು ಹೇಳ್ತೀರಾ, ದಯವಿಟ್ಟು ನೀವು ಈ ಆತ್ಮಹತ್ಯೆಯನ್ನು ಒಂದು ಮೈಂಡಿಂದ ತೆಗೆದಾಕಿ ಯೇಸು ಸ್ವಾಮಿ ಬನ್ನಿ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಿಮ್ಮ ಪ್ರಾಣವನ್ನು ಅವರು ಕೊಡಬೇಡಿ, ದೇವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮನ್ನೆಲ್ಲ ಉಳಿಸಿದ್ದಾರೆ, ಈ ಒಂದು ಜೀವವನ್ನು ನೀವು ನಶ್ವರ ಮಾಡ್ಕೊಳ್ಳೋಬೇಡಿ ಅಂತ ಹೇಳ್ತಾರೆ. ಆವಾಗ ಅವ್ರ ಅತ್ತೆ, ಏ ಅಲ್ಲಮ್ಮ ನಾನು ಈಗ ತಾನೇ ಕ್ರಿಶ್ಚಿಯನ್ಸ್ ಅವರು ಹಂಗೆ ಹಿಂಗೆ ಅಂತೆಲ್ಲ ಬೈದ್ಬಿಟ್ಟಿದ್ದೀನಿ, ಮತ್ತೆ ನನ್ನ ದೇವರು ಸೇರಿಸ್ಕೊತಾರ ಅಂತ. ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಆಂಟಿ, ದೇವರು ಶಿಲುಬೆ ಮೇಲೆ ಇರಬೇಕಾದ್ರೂ ಸಹ ದೇವ್ರನ್ನ ಅಪಾಸ್ಯ ಮಾಡಿದ್ರು, ಏ ನೀನೊಬ್ಬ ದೇವ್ರಾ, ನಿನ್ನ ಕೈಲಿ ನೀನೇ ಕಾಪಾಡ್ಕೊಳಕ್ಕಾಗಲ್ವಾ ಅಂತ ಅಪಾಸ ಮಾಡಿದ್ರು. ಅಂಥ ಟೈಮಲ್ಲೂ ಸಹ ದೇವರೇ ಇವ್ರನ್ನೆಲ್ಲ ಕ್ಷಮಿಸು ಅಂತ ಹೇಳಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ದೇವ್ರು ಅಂಥವ್ರನ್ನೇ ಕ್ಷಮಿಸಿರ್ಬೇಕಾದ್ರೆ ದಯಮಾಡಿ ನಿಮ್ಮನ್ನೂ ಕ್ಷಮಿಸ್ತಾರೆ, ನೀವು ನಂಬಿಕೆ ಇಡಿ, ನಂಬಿಕೆ ಇಟ್ಟು ಬಂದರೆ ದಯವಿಟ್ಟು ನಿಮಗೂ ಒಳ್ಳೇದಾಗುತ್ತೆ ಅಂತೇಳಿ. ಅವಾಗ ಅವರು
ಮನಶಾಂತಿ ಆಗುತ್ತೆ, ಮನ ತಿರುಗ್ತಾರೆ, ಓ ಈಗಿದೆಯಾ ಹಂಗಾರೆ ನಾವು ದೇವರನ್ನ ನಂಬ್ತೀವಿ, ಇದ್ರಲ್ಲಿ ಏನೋ ಇದೆ ದೇವರು, ಅದಕ್ಕೋಸ್ಕರ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಆಕೆ ಹೇಳಿದಾಗ ಇವರು ದೇವರನ್ನ ನಂಬ್ತಾರೆ. ಜೊತೆಗೆ ಅವನೇನು ಮಾಡ್ತಾನೆ, ದೇವರನ್ನ ನಂಬಿ ಒಂದು ಸ್ವಲ್ಪ ದಿನ ಚರ್ಚ್ಗೆ ಬನ್ನಿ, ಈ ಥರ ಚರ್ಚ್ ಇದೆ ಇಲ್ಲಿ ಹೋಗೋಣ ಹಾಗೆ ಹೇಗೆ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅವ್ನು ಚರ್ಚ್ಗೆ ಹೋಗ್ತಾನೆ, ಚರ್ಚ್ಗೆ ಹೋಗಿದ್ದು ಕೆಲವೇ ದಿನಗಳಲ್ಲಿ ಮಗು ಆಗುತ್ತೆ, ಅದಾಗಿದ್ದು ಕೆಲವೇ ದಿನಗಳಲ್ಲಿ ಕಾರ್ ತೊಗೊಂತಾನೆ, ಕಾರ್ ತೊಗೊಂಡ ಮೇಲೆ ಜೀವನ ಹಾಗೇ ಕಂಟಿನ್ಯೂ ಆಗಿ ಮುಂದೆ ಅಭಿವೃದ್ಧಿ ಹೊಂದುತ್ತಾನೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಪ್ಪ, ಈ ಲೋಕದ ಜನರನ್ನು ಅಥವಾ ಮನುಷ್ಯರನ್ನ ಯಾರೂ ನೆಚ್ಚಬಾರ್ದು, ದೇವರನ್ನು ನೆಚ್ಚಿದ್ರೆ ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ ಈ ಕಥೆಯನ್ನು ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ಅದ್ಭುತವಾಗಿ ಕಥೆಯನ್ನು ಹೇಳಿ ತಮ್ಮೆಲ್ಲರಿಗೂ ಉತ್ಸಾಹಪಡಿಸಿದ ಆನಂದ್ ಬ್ರದರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿರುವ ಸಹೋದರಿ ಕಾರುಣ್ಯ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಸ್ತೋತ್ರ ಸ್ತೋತ್ರ ಎಸಪ್ಪ ಎಸಪ್ಪ ಎಂಗ್ಳು ಕೊಡ್ತೀನಿ ನಲ್ಲಿ ನಾಲ್ಕಾಗ ನಂಜೆ ಸಪ್ಪ ಎಸಪ್ಪ ಇಂದು ನಾಳೆಲ್ಲ ಎಂಗ್ಳು ನಲ್ಲುಬಡೆ ಕಾತು ಬಂದಿರಿ ಅದಕ್ಕಾಗ ನಂಜೆ ಸಪ್ಪ ಎಸಪ್ಪ ಎಸಪ್ಪ ನಂಗಿಂದು ಯೂತ್ ಮೀಟಿಂಗ್ದ ನಂಗೆ ಎಲ್ಲರೂ ಕೂಡಿ ಬಂದಿರ್ಕೋರಿ ಎಸಪ್ಪ 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 ಹಿಂಗೆ ನಡೆದಿಟ್ಟಿರ್ಕ್ರಿ ಎಲ್ಲ ಈವೆಂಟ್ಸ್ಗಾಗೂ ನಂಜೆ ಸಪ್ಪ ಎಸಪ್ಪ ಎಸಪ್ಪ ಎಲ್ಲ ನಲ್ಲುಬಡೆ ಪೈಟ್ರಿಕೃತಕ್ಕಾಗ ನಂಜೆ ಸಪ್ಪ ಇನ್ನು ಮೇಲೆ ಇರ್ಕಿರ್ತಿ ಎಲ್ಲಾಮೇ ನಲ್ಲುಬಡೆ ಪೋಗಿ ಮಂಜೇಸ್ವಿ ನಾಮ ತಿಳಿಸಿ ಬಗ್ಗೆ ಕ್ರೆ ತಲುಪಿದಾವೆ. ಆಮೇನ್. ಅದ್ಭುತವಾಗಿ ಪ್ರಾರ್ಥನೆ ಮಾಡಿದ ಕಾರುಣ್ಯ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಅವರಿಗಾಗಿ ಒಂದು ಉತ್ಸಾಹದಿಂದ ಚಪ್ಪಾಳೆ ತಟ್ಟೋಣ. ಈಗ ನಮ್ಮ ಮಧ್ಯದಲ್ಲಿರುವ ತನುಶ್ರೀ ಮುಂದೆ ಬಂದು ಹೊಸ ಹಾಡನ್ನು ಹಾಡಲಿದ್ದಾರೆ. ಸರ್ವಸ್ವ ನೀ ಮಾತ್ರ ಸಾಕು ನನಗೆ
ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನಿಮಡಿಲೆ ನನಗೆ ಸುಖವು ತಂದೆ ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ ನೀ ಮಾತ್ರ ಸಾಕು ನನಗೆ ನಮ್ಮ ಮಧ್ಯದಲ್ಲಿರುವ ಸಹೋದರ ಪ್ರಸಾದ್ ಬ್ರದರ್ ಅವರು ಮುಂದೆ ಬಂದು ಪ್ರಾರ್ಥನಾ ಮನವಿಗಳನ್ನು ನಡೆಸಿಕೊಡುತ್ತಾರೆ ಪ್ರೈಸ್ ಲಾರ್ಡ್ ಎಲ್ಲರೂ ಮೊಣಕಾಲನ್ನು ಊರಿ ಪ್ರೇಯರ್ ಮಾಡಿಕೊಳ್ಳೋಣ ಮೊದಲನೇದಾಗಿ ನನಗೆ ಕೊಡಲ್ಪಟ್ಟಿರುವ ಪ್ರೇಯರ್ ಪಾಯಿಂಟ್ಸ್ ಈ ಯೂತ್ ಮೀಟಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ಇಷ್ಟು ದಿನವರೆಗೂ ಒಂದು ದಿನವೂ ಕೈ ಬಿಡದೆ ಒಂದೇ ಏಕ ಮನಸ್ಸಿನಿಂದ ನಡೆಸಿಕೊಟ್ಟು ಕರ ಹಿಡಿದು ಕರ್ಕೊಂಬಂದಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಮುಂದಿನ ಕಾಲದಲ್ಲೂ ಇದಕ್ಕಿಂತ ಬ್ರಹ್ಮಾಂಡವಾಗಿ ದೊಡ್ಡದಾಗಿ ಯೂತ್ ಮೀಟಿಂಗ್ಗಳು ನಡೀಬೇಕು ಇನ್ನು ಅನೇಕ ಆತ್ಮಕ್ಕಳು ಬರಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರಂ ಸ್ತೋತ್ರಂ ಹಾಲೆಲುಯಾ 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 ಅಪ್ಪ ತಗಪ್ಪನೆ ಆಂಡವರೇ ಸಪ್ಪ ಎಲ್ಲರೂ ಆಂಡವರೇ ಸಪ್ಪ ಉಮ್ಮಡ ಸಮೂಹತ್ಲ ವರ್ಣದಕ್ಕಾಗ ಸ್ತೋತ್ರ ತಗಪ್ಪನೆ ಆಂಡವರೇ ನೀರು ಎಂಗಳೇ ಒಳಿ ನಡ್ತಿ ಆಂಡವರೇ ಸಪ್ಪ ಇಂದು ಕಾಲ ಮೊದಲ ಆಂಡವರೇ ಸಪ್ಪ ಎಂಗಳೆ ಪಾದಗಾತಕೊಂದಕ್ಕಿರಬೇಕಾಗ ಸ್ತೋತ್ರ ತಗಪ್ಪನೆ ಏಳೋ ಕಷ್ಟಗಳು ದುಃಖಗಳು ಒಂದಾಳು ಆಂಡ್ರೇ ಸಪ್ಪ ನೀರು ಹೆಂಗ ಕೂಡ ಇರೋದು ಆಂಡ್ರೇ ಸಪ್ಪ ಎಂಗಳ ಕರತೆ ಪೀಡಿತಕೊಂಡ್ರೆ ಸಪ್ಪ ಉಮ್ಮಡ ಸಮೂಹದ್ಲ ಅಂಡ್ರೆ ಸಪ್ಪ ಮಹಿಳೆ ಚೈದ್ಯದಕ್ಕಾಗ ಸ್ತೋತ್ರ ತಗಪ್ಪನೆ ಅಂಡವರೇ ಹೊರಗಿರೋ ನಾಟಕಗಳು ಅಂಡ್ರೆ ಸಪ್ಪ ನೀರೇ ತಗಪ್ಪನೆ ಎಂಗಳ ವಳಿ ನಡ್ತಿರಾಗ ಇಂದು ಮೀಟಿಂಗ್ ಅಂಡ್ರೆ ಸಪ್ಪ ಇನ್ನೂ ಅಧಿಕವಾಗ ಪೆರುಗಣ ಮಾಡ್ರೆ ಸಪ್ಪ ಎಲ್ಲರೂ ಕಣ್ಗಳು ಪಾತ್ರ ಅಂಡ್ರೆ ಸಪ್ಪ ಆಶ್ಚರ್ಯ ಪಡೋಣ ಮಾಡ್ರೆ ಸಪ್ಪ ಅದಕ್ಕಾಗ ಉಮ್ಮಡ ಪಾದ್ಲ ಅಮ್ಮಂದಿರ್ಕೊಂಡು ಮಾಡ್ರೆ ಸಪ್ಪ ಉಮ್ಮಡ ಸಮಾಧಾನದಿಂದ ಅಗಿನಿ ಅಂಡ್ರೆ ಸಪ್ಪ ಎಂಗ ಮೇಲೆ ಒವ್ವೊರ ಮೇಲೆ ನೆರಪು ಮೇಲಾಗ ತಗಪ್ಪನೆ ಅದಕ್ಕಾಗ ಜಬ್ಬಿಕ್ರೆ ಅಂಡ್ರೆ ಸಪ್ಪ ಸ್ತೋತ್ರ ಮಾಡ್ರೆ ನೀರೇ ವಳಿ ನಡ್ತಂಗ ಎರಡನೇದಾಗಿ ಈ ಯವನಸ್ಥರು ಎಲ್ಲ ಈ ಆಟಗಳಿಗೋಸ್ಕರ ದುಡ್ಡುಗಳನ್ನು ಕಟ್ಟಿ ಎಲ್ಲ ಈ ಥರ ಕುಡಿದು ನಶಿಸಿ ಹೋಗ್ತಿದ್ದಾರೆ ಹೋದ ವಾರನೂ ಈ ಇದು ವರ್ಲ್ಡ್ ಕಪ್ಪಲ್ಲಿ ಒಬ್ಬ ಹುಡುಗ ಇಂಡಿಯಾ ಸೋತ್ಬಿಡ್ದಂತ ಸೂಸೈಡ್ ಮಾಡಿಕೊಂಡು ಸೆತ್ತೋಗವನೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ಇನ್ನೂ ಇರುವ ಯವನಸ್ಥರುಗಳು ದೇವರಿಗೋಸ್ಕರ ಎದ್ದೇಳ್ಬೇಕೆಂದು ದೇವರು ಅವರನ್ನು ಮುಟ್ಟಿ ದೇವರ ರಾಜ್ಯವನ್ನು ಕಟ್ಟಲು ಅವರನ್ನು ಮುಟ್ಟಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರಂ ಸ್ತೋತ್ರಂ ಹಾಲೆಲುಯ ಪರಿಸುತ್ತ ಅವೇನವರೇ ಅಪ್ಪ ಅಳಿಯ ಮಾತು ಮೊಳಕಾಗ ಜಬಿಗ್ರಂ ತಗಪ್ಪನೆ ಅಂಡವರೇ ನೀರು ತೊಡುವಿರಾಗ ಎಂದವರು ಆಬತ್ತಲು ನೆನಗಾದಬಡಿ ಅಪ್ಪ ತಗಪ್ಪನೆ ಉಮ್ಮಡ ಸೇನೆಗಳ ಕಟ್ಟ ಅಂಡ್ರೆ ಸಪ್ಪ ನೀರೇ ಎಳುಪು ಮಾಡಿ ನಾವು ಜಬಿಗ್ರಂ ಬಿದ್ದಾವೆ ಏ ಸಪ್ಪ ಉಮ್ಮಡ ಅಗಿನಿ ಊಟ್ರಂಗಪ್ಪ ಅಂಡವರೇ ಸಪ್ಪ ಎಲಿಯ ಮೇಲೆ ಎಬ್ಬಡಿ ಅಗಿನಿ ಅಭಿಷೇಕ ಬೆರಗಿಚ ಅಂಡ್ರೆ ಸಪ್ಪ ಅದನ್ನು ಪಡಿ ಅಂಡ್ರೆ ಸಪ್ಪ ಅಪ್ಪ ತಗಪ್ಪನೆ ಅಲ್ಲಿಯ ಮಾತು ಮಕ್ಕಳ ಮೇಲೆ ಸಪ್ಪ ಉಮ್ಮಡ ಅಗಿನಿ ಎರಂಗಟ್ಟು ಮಾಡ್ರೆ ಸಪ್ಪ ನೀರೇ ಸಪ್ಪ ಓರ್ ಆತ್ಮಗಳೇ ತೀರ್ಘದರ್ಶಿಯಾಗ ಎಳುಪು ಮಾಡಿ ನಾವು ಜಿಬೀಕರ ಮಾಡ್ರೆ ಸಪ್ಪ ಅವಳಿ ನಡ್ತಂಗೆ ಆಮೇಲೆ ನೆಕ್ಸ್ಟು ಸಭೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗೋಸ್ಕರ ಒಂದು ದೊಡ್ಡ ಸಭೆ ಕಟ್ಟಬೇಕು ಅದರಲ್ಲಿ ಇನ್ನು ಅನೇಕ ಆತ್ಮಕ್ಕಳುಗಳು ಬಂದು ಇರಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ
ஸ்தோத்திரம் ஸ்தோத்திரம் அப்பா தகப்பனே ஆண்டவரே சப்பா எங்களுக்காக ஒரு சொந்த சபையை கொடுக்கும்படி நாங்கள் ஜெபிக்கணும் பிதாவே உங்களோட பாதத்தில் சப்பா அமர்ந்து மன்றாடுகிறோம் தகப்பனே ஆண்டவரே சப்பா சபைக்கு அம்மா அப்பா தகப்பனே சபையை கொடுங்க ஆண்டவரே சப்பா உங்களோட ஆள்ளிகள் ஆண்டவரே சப்பா எங்களுக்கு ஒரு சொந்த சபையை கொடுத்த ஆண்டவரே சப்பா அம்மையும் தகப்பனே நாங்களே அன்றே சாப்பா உரிமையோடு அப்பா உத்தமத்தோடு அன்றே சாப்பா உண்மையை கொண்டாட அன்றே சாப்பா எங்களுக்கு சொந்த சபையை கொடுத்தான்றே சாப்பா எங்களை மகிழ செய்வீராக தகப்பனே அப்பா தகப்பனே நீரே தகப்பனே சாப்பா அதற்காக சப்பா அடக்கப்பட்டீர்கள் கதவுகள் அன்றே சாப்பா இப்பொழுது இயேசு கிறிஸ்து நாமத்தினால் அன்றே சாப்பா திறக்கப்படட்டும் என்றே சாப்பா நாங்கள் ஜபிக்கிறோம் அன்றே சாப்பா இயேசுவின் நாமத்தினால் கேட்கணும் பிதாவே நீரே தகப்பனே சாப்பா உம்முடைய அக்னியினால் நிரப்பே அன்றே சாப்பா ஆண்டவரே எல்லா ஆத்து மக்களும் எழும்பும்படி சபை எழுப்பும்படி நாங்கள் ஜிபிக்கணும் அன்றே சப்பா சொந்த சபையை கொடுத்து ஆசீர்வதி வழி நடத்துகிறாங்க நீரே பாதுகாத்து கொண்டு அன்றே சப்பா வழி நடத்தமாப்பா எல்லாவற்றையும் தாழ்த்தி அன்றே சப்பா உங்களோட பாதத்தில் சமர்ப்பிக்கிறோம் அன்றே சப்பா நீரே வழி நடத்துங்க எல்லாவற்றையும் கருத்தில் ஒப்பு கொடுத்து இயேசு கிறிஸ்து நாமத்தினாலே ஜிபிக்கிறேன் எங்கள் பரிசுத்தமுள்ள ஜீவன நல்ல பிதாவே ஆமென் ஈக நம்ம மத்தியதெல்லிருவ சகோதரி ரூபா அவரு முந்தே வந்து பிரார்த்தனை மாடுத்தாரு எல்லாரும் பிரார்த்தனை மாடனா கருகள் மிச்சி ಪರಿಶುದ್ಧನೇ ಪರಿಶುದ್ಧನೇ ಪರಮಲೋಕದಾವುಡಿಯನಾಗಿರುವಂಥ ತಂದೆಯಾದ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಹೌದಪ್ಪ ಈ ಸಂಜೆಯ ವೇಳೆಯಲ್ಲಿ ನಿನ್ನ ಪಾದಪೀಠದಲ್ಲಿ ನಾವು ಬಂದಿದ್ದೇವೆ ನಮ್ಮನ್ನು ಆಶೀರ್ವಿಸಿದಂಥ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ ವಿಶೇಷವಾಗಿ ಇಲ್ಲಿ ಕೂಡಿ ಬಂದಿರುವಂಥರ ಎಲ್ಲರನ್ನೂ ಆಶೀರ್ವದಿಸು ಯೂತ್ ಮೀಟಿಂಗ್ನಲ್ಲಿ ಕೊನೆಯ ವಾರದಲ್ಲಿ ನಾವಿದ್ದೇವೆ ಕರ್ತನೆ ನಮ್ಮನ್ನು ಆಶೀರ್ವದಿಸಿ ಇಷ್ಟು ದಿನಗಳ ಕಾಲ ನಮ್ಮನ್ನು ಒಳ್ಳೆಯಲ್ಲಿ ಒಡೆಯನಾಗಿದ್ದು ನಡೆಸ್ಕೊಂಡು ಬಂದಂಥ ಕೃಪೆಗಾಗಿ ಸ್ತೋತ್ರ ಇದೇ ರೀತಿಯಲ್ಲಿ ಕರ್ತನೆ ಮುಂದಿನ ವರ್ಷದಲ್ಲಿ ನಾವು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಕಾರಣಾಗಿದ್ದು ಕಾದುಕೊಳ್ಳಬೇಕಾಗಿ ಬೇಡಿಕೊಳ್ತೇನೆ ಮುಂಬರುವಂಥ ಎಲ್ಲ ಪ್ರೋಗ್ರಾಮ್ಗಳಲ್ಲಿಯೂ ಯಸಪ್ಪ ನೀವು ಜೊತೆ ಕಾರಣಾಗಿರಿ ಕರ್ತನೆ ಇರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವೇ ಜೊತೆ ಕಾರಣಾಗಿದ್ದು ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ಪ್ರೀತಿಯುಳ್ಳ ತಂದೆ ದೇವರೇ ಆಮೇನ್ ಈಗ ನಮ್ಮ ಮಧ್ಯದಲ್ಲಿರುವ ಸಹೋದರಿ ತೇಜು ಅವರು ಮುಂದೆ ಬಂದು ಬೈಬಲ್ ರೀಡಿಂಗ್ ಓದುತ್ತಾರೆ ದೇವರ ನಮಕ್ಕೆ ಸ್ತೋತ್ರವಾಗಲಿ ಎಲ್ಲರೂ ತಂದಿರುವ ಬೈಬಲನ್ನು ನನ್ನ ಜೊತೆ ತಿರುಗಿಸಿಕೊಳ್ಳ್ರಿ ನನಗೆ ಕೊಟ್ಟಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 10:21 31:32 ಶಿಷ್ಟರ ಭಾಷಣ ಬಹುಜನ ಪೋಷಣ ಬುದ್ಧಿಯ ಕೊರತೆ ಮೂರ್ಖರ ನಾಶನ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಅವಿವೇಕಿಗೆ ಕುಯುಕ್ತಿ ವಿನೋದ ವಿವೇಕಿಗೆ ಜ್ಞಾನ ವಿನೋದ ದುಷ್ಟನಿಗೆ ಶಂಕಿಸಿದ್ದೇ ಸಂಭವಿಸುವುದು ಶಿಷ್ಟನಿಗೆ ಇಷ್ಟವು ಲಭಿಸುವುದು ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ ಶಿಷ್ಟನು ಶಾಶ್ವತವಾದ ಕಟ್ಟಡ ಹಲ್ಲುಗಳಿಗೆ ಹುಳಿಯು ಕಣ್ಣುಗಳಿಗೆ ಹೊಗೆಯು ಹೇಗೋ ಯಜಮಾನನಿಗೆ ಸೋಮಾರಿಯೂ ಹಾಗೆ ಯಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ ದುಷ್ಟರ ವರುಷಗಳಿಗೆ ಕ್ಷಯ ಶಿಷ್ಟನ ನಂಬಿಕೆ ಆನಂದವು ಫಲ ನಂಬಿಕೆಗೆ ಆನಂದವು ಫಲ ದುಷ್ಟನ ನಿರೀಕ್ಷೆ ನಿಷ್ಫಲ ಯಹೋವನು ಸನ್ಮಾರ್ಗಿಗೆ ಆಶ್ರಯ ಕೆಡುಕನಿಗೆ ನಾಶನ ಶಿಷ್ಟರು ಎಂದಿಗೂ ಕದಲರು ದುಷ್ಟರು ದೇಶದಲ್ಲಿ ನಿಲ್ಲರು ಶಿಷ್ಟನ ಬಾಯಲ್ಲಿ ಜ್ಞಾನವು ಮೊಳೆಯುವುದು ನೀಚನ ನಾಲಿಗೆ ಕತ್ತರಿಸಲ್ಪಡುವುದು ಶಿಷ್ಟನ ತುಟಿಯಲ್ಲಿ ಉಚಿತ ವಚನ ದುಷ್ಟನ ಬಾಯಲ್ಲಿ ನೀಚ ವಚನ ನನಗೆ ಕೊಟ್ಟಿರುವಂಥ ವೇದ ಭಾಗವನ್ನು ಓದಿ ಮುಗಿಸಿ ಆಯಿತು ಥ್ಯಾಂಕ್ ಯು ಪ್ರೈಸ್ ದಿ ಲಾರ್ಡ್ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಸ್ತೋತ್ರಂ ಸ್ತೋತ್ರಂ ಆಂಡವರೇ ತುದಿಕಿರ ಯೇಸಪ್ಪ ಸ್ತೋತ್ರಂ ಕಿರುಬಲ ಐಶ್ವರ್ಯ ಮೆರೆಂದ ಹೆಂಗನಲ್ಲ ತಗಪ್ಪನೇ ಆಂಡವರೇ ಇಂದು ನಲ್ಲ ನೀರೆತ್ತಿರುಗಾಗ ಸ್ತೋತ್ರ ಯೇಸಪ್ಪ ಇಮ್ಮಟ್ಟುಮ ಅವಳ ಆರಾಧಿತ ಯೇಸಪ್ಪ ಮಡಿ ವಸನತ ಕೇಕ ಕಿರುಬ ಸೇದಿರಿ ಉಮ್ಮಕ್ಕೆ ನನ್ರಿ ತಗಪ್ಪನೇ ಇನ್ನೂ ಅಡುತ್ತ ಪೊಗದಿ ಉಮ್ಮಡೆ ಕರತಲ ಒಪ್ಪು ಕೊಡುತ್ತೆ ನಂಗೆ ಜಬಿಕ್ರೋ ಮುಡಿಯ ಸಮಾಧಾನ ಎರಂಗಿ ಹೊರಟನ್ ತಗಪ್ಪನೇ ಮುಡಿಯ ಕರ ವಳಿ ನಡೆತುವಾದಾಗ ಇಮ್ಮಟ್ಟುಮ ಮುಡಿಯ ನಾಗು ಮುಡಿಯ ನಾಮ ಮಗಿಮೆ ಪೆಟ್ಟದೆ ಉಮ್ಮಕ್ಕೆ ಸ್ತೋತ್ರ ಇನ್ಮೇಲೆ ಯೇಸಪ್ಪ ಮುಡಿಯ ನಾಮ ಮಟ್ಟ ಮಗಿಮೆ ಪೆರುವಾದಾಗ ಎಲ್ಲ ಒಟ್ಟು ತಾಳ್ತು ಮುಡಿಯ ಕರತಲ ಒಪ್ಪು ಕೊಡುತ್ತೆ ಯೇಸುವಿ ನಾಮತಲ್ಲಿ ಜಬಿಕ್ರೇನು ಪಿದಾವೆ ಆಮೇನ್ ಆಮೇನ್ ರೆಡಿ ಇಲ್ಲ ಇಲ್ಲ ಜಸ್ಟ್ ಶೋಲ್ಡರ್ ಮೇಲೆ ಹಾಕೋಬೇಕು ಆ ಥರ ನವೀನ್ ಅವರು ಅಬ್ಸರ್ವ್ ಮಾಡ್ರಿ ಇಬ್ರದು ಓಕೆನಾ ರೆಡಿ 1 2 3 ಸ್ಟಾರ್ಟ್
ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯು ಮುರಿಯುವುದು ಅಂಧಕಾರ ಮಹಿಮೆಯೆಲ್ಲ ತಪ್ಪಾಗಿ ಹಾಕಿದ್ದೀರಾ ಮತ್ತೆ ಮತ್ತೆ ಬಿಚ್ಚ ಹಾಕ್ಬೇಕು ಬಿಚ್ಚ 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 ಹಾಕ್ಬೇಕು ಫಸ್ಟಿಂದ ಹಾಕ್ಬೇಕು ಫುಲ್ಲು ಓಕೆ ಓಕೆ ಅಂಧಕಾರ ಬಲವನ್ನೆಲ್ಲ ದೈವ ಮಹಿಮೆಯು ಮುರಿಯುವುದು ಯೇಸುವಿನ ರಕ್ತವು ನನ್ನ ಆಯುಧವು ಭಯವಿಲ್ಲ ಜಯವೇ ನಗೆ ಯುದ್ಧದ ಭಯವಿಲ್ಲ ಜಯವೇ ನಗೆ ಅಂಧಕಾರ ಆಡ್ ನಂಬರ್ ತೆಗಿರಿ ಆಡ್ ನಂಬರ್ ತೆಗಿರಿ ಅಂಧಕಾರ ಬಲವನ್ನೆಲ್ಲ ಬ್ರದರ್ ತೆಗಿರಿ ನೀವು ದೇವ 37 ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಗೆ ಮುರಿಯುವೆನು ಆಮೇಲೆ ಇನ್ನೊಂದೇನಂದ್ರೆ ಕಾಲಲ್ಲಿ ಹೊಡಿಬೋದು ಕೆಳಗಡೆ ಬಿದ್ದ ಓಕೆ ಓಕೆ ಈ ಟೀಮ್ಗೆ ಮಾರ್ಕ್ಸು ಹಾ ಬಿ ಟೀಮ್ ನಾನು ಬ್ರದರ್ಗೆ ಹೇಳ್ತಾ ಇದ್ದೀನಿ ಆರ್ಡ್ ನಂಬರ್ ತೆಗೀರಿ ಆರ್ಡ್ ನಂಬರ್ ತೆಗೀರಿ ಆರ್ಡ್ ನಂಬರ್ ನೀವು ಅಗ್ನಿಯ ಯಾವುದೋ ಬೇರೆ ತೆಗೆದಿದ್ದು ಈಕ್ವಲ್ ಮಾಡೋಣ ಟೈಮ್ ಮಾಡೋಣ ಈಗ ಟೈಮ್ ಮಾಡ್ಬಿಡ್ತೀನಿ ಟೈಮ್ ಮಾಡ್ತೀನಿ ಯಾಕಂದ್ರೆ ಇವರು ತೆಗೆದಿದ್ದಾರೆ ಆರ್ಡ್ ಅವ್ರು ಆಡ್ತಿರ್ಲಿಲ್ಲ ಅಷ್ಟೇ ಓಕೆನಾ ಈಕ್ವಲ್ ಆಂಟಿ ಈಕ್ವಲ್ ಎ ಮತ್ತೆ ಬಿ ಈಕ್ವಲ್ ಟೈ ಆಗಿದ್ರಿಂದ ಮತ್ತೆ ಇವರೇ ಬರಬಹುದು ಬೇಕಾದ್ರೆ ಇಲ್ಲ ಬೇರೆಯವ್ರು ಬರ್ರಿ ಹಾ ಲೇಡೀಸ್ ಈಗ ಲೇಡೀಸ್ ಲೇಡೀಸ್ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ಬಂದಾಗ ನನ್ನ ಪಕ್ಕ ನಿಂತ್ಕೊಂಡು ಹಾಡನ್ನ ನೋಡ್ಕೊಂಡು ಹೇಳ್ಬಿಡಿ ಓಕೆನಾ ನಾನು ದೂರ ಇರ್ತೀನಿ ಆಮೇಲೆ ಬಾಲು ಕೆಳಗಡೆ ಬೀಳುತ್ತಲ್ಲ ಮತ್ತೆ ನೀವು ಎತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ಸೊ ಬಾಲ್ ನೆಲಕ್ಕೆ ಬೀಳಬಾರ್ದು ಓಕೆನಾ ಹಂಗೆ ಕಂಟಿನ್ಯೂ ಮಾಡಬೇಕು ಓಕೆ ಟೈಲ್ಸ್ ಅದು ನೆಲನೇ ಓಕೆ ಆಡ್ರಿ ಒಟ್ಟ ನಮಗೆ ಕಂಪ್ಲೀಟ್ ಆಗ್ಬೇಕು ನೆಲಕ್ಕೆ ಬೀಳಬಾರ್ದು ವಸ್ತುಗಳ ಮೇಲೆ ಬಿದ್ದರು ಓಕೆ ಓಕೆ ಕಂಟಿನ್ಯೂ ಮಾಡಿರಿ ಓಕೆ ಹಾಂ ಓಕೆ ರೆಡಿ 1 2 3 ಸ್ಟಾರ್ಟ್ ಕೂಲಾಗಡಿ ಹಾ ಚುಮ್ಮಿ ಹಾಗೆ ಆಡು ನಿಧಾನ ಕಾಡಿ ಟೆನ್ಷನ್ ತಗೋಬೇಡಿ ನಿಧಾನ ಕಾಡಿ ನಿಧಾನ ಕಾಡಿ ಸ್ಪೇಸ್ ಇದೆ ಪಕ್ಕದಲ್ಲಿ ಒಬ್ಬೊಬ್ರು ಪಕ್ಕದಲ್ಲಿ ನಿಂತ್ಕೊಬಿಡಿ ನೋಡಿ ನಿಧಾನಕ್ಕೆ ಬಟನ್ ಹಾಕಿ ಚುಮ್ಮಿ ಈ ಕಡೆ ತಗೊಂಬಂದ್ಬಿಡು ಹಂಗೆ ನಿಧಾನ ಕೊಡ್ಕೊಂಡು ಈ ಕಡೆ ತಗೊಂಬ ಹಾ ಕರೆಕ್ಟ್ ಇಬ್ರು ಕೂಲ್ ಆಗಿ ಆಡ್ತಿದ್ದೀರಾ ಅದೇ ರೀತಿ ಆಡಿ ಬಟನ್ಸ್ ಒಂದ್ಸಲಿ ಎಲ್ಲ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೇಲಿಂದ ಕೆಳಗಡೆವರೆಗೂ ಬಟನ್ ಚೆಕ್ ಮಾಡ್ಕೊಳ್ಳಿ ಎರಡು ಕೈಯಲ್ಲಿ ಹಿಡ್ಕೋಬೇಡಿ ಒಂದು ಕೈ ಯೂಸ್ ಮಾಡಿ ಎರಡು ಕೈ ಹಿಡ್ಕೋಬೇಡಿ ಒಂದು ಕೈ ಅಷ್ಟೇ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಬೇಕು ಎರಡು ಕೈ ಹಿಡ್ಕೋಬೇಡಿ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು
ಭೂಮಿ ಗಗನ ಮಾಡಿದವನ ನೋಡುವೆನು, ಅಲ್ಲೇಲೂಯ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ನೋಡುವೆನು ಭೂಮಿ ಗಗನ ಮಾಡಿ ಆಡ್ತಿಕ್ಕಿಲ್ಲ ಇನ್ನು ಆಡ್ತಿಕ್ಕಿಲ್ಲ ಅವ್ರಿಗೆ ಕಣ್ಣೆತ್ತಿ ಪರ್ವತವನ್ನು ವಿನ್ ಆಗಿದ್ದಾರೆ ಟೀಮ್ ಬಿ ವಿನ್ ಆಗಿದೆ ಓಕೆ ಗೇಮ್ ಆಗಿದೆ ಈ ಗೇಮನ್ನು ಆಡಿಸಲು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸುವನಾಗಿದ್ದೇನೆ ಅದ್ಭುತವಾಗಿ ಗೇಮ್ ಆಡಿಸಿದ ಸಹೋದರ ಆನಂದ್ ಬ್ರದರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು ಅವರಿಗೋಸ್ಕರ ಉತ್ಸಾಹದಿಂದ ಚಪ್ಪಾಳೆ ತಟ್ಟೋಣ ಹಾಗೂ ಪಾರ್ಟಿಸಿಪೇಟ್ ಮಾಡಿದ ಸಹೋದರಿ ಸಹೋದರರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು ಈಗ ನಮ್ಮ ಮಧ್ಯದಲ್ಲಿರುವ ಸಹೋದರ ಅಜಿತ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾರೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ ಆಶೀರ್ವದಿಸಲ್ಪಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಯಮನಸ್ಥರ ಕೂಟಕ್ಕೆ ಬಂದಿರುವ ಎಲ್ಲರನ್ನು ಯೇಸು ಬಲಪಡಿಸು ಯೇಸುವೆ ಹೋಗುವಾಗ ಬರುವಾಗ ನಿನ್ನ ಕೃಪೆಯಿಂದ ತುಂಬಿಸು ಯೇಸುವೆ ಮನೆಗೆ ಹಿಂತಿರುವ ನಿನ್ನ ಕೃಪೆಯಿಂದ ತುಂಬಿಸು ಬಲಪಡಿಸು ಕೆಲಸಕ್ಕೆ ಹೋಗುವಾಗ ಬರುವಾಗ ಆಶೀರ್ವದಿಸಿ ಬಲಪಡಿಸು ಇನ್ನೂ ಕೆಲಸ ಇಲ್ಲದವರಿಗೆ ಕೆಲಸವನ್ನು ಕೊಡು ಯೇಸು ನಾಮದಲ್ಲಿ ಬಿಡಿಯಂದಿದೆ ತಂದೆ ಆಮೆ ಪ್ರಾರ್ಥನೆ ಮಾಡೋಣ ಸ್ತೋತ್ರಂಗ ತಾನೆ ಭೂಮಿ ಆಕಾಶ ಒಡೆಯನಾಗಿರುವ ಎಲ್ಲವನ್ನು ಉಂಟು ಮಾಡಿದ ಸರ್ವಸಕ್ತನಾಗಿರುವ ಕತ್ತನೆ ಅಪ್ಪ ಈ ದಿವಸಕ್ಕಾಗಿ ಸ್ತೋತ್ರ ಸಂಜೆ ವೇಳೆಯಿಂದ ಈ ಸಮಯ ತನಕ ಈ ಸಭೆಯ ಯವನ ಮಕ್ಕಳು ಉಂಡಾಗಿ ಕೂಡಿ ನಿಂತು ನಿಮ್ಮನ್ನ ಗಣಪಡಿಸುವಂತೆ ಅವರ ಕತ್ತನೆ ಅವರವರು ಆಮೇನ್ ವಿಲ್ಪವರ್ಗಳನ್ನು ತೋರಿಸುವಂತೆ ಕತ್ತನ ಕೊಟ್ಟ ಕೃಪೈಕನಾಯಿ ಸ್ತೋತ್ರ ಈ ಮಕ್ಕಳ ಆಶೀರ್ವದಿಸು ಚಿಕ್ಕ ಮಕ್ಕಳ ಆಶೀರ್ವದಿಸು ಯವನ ಮಕ್ಕಳ ಆಶೀರ್ವದಿಸು ನಿಮ್ಮ ಕರ ಜೊತೆ ಇರಲಿ ನಿಮ್ಮ ಯೋಚನೆ ಇವರಲ್ಲಿ ನೆರವೇರಲಿ ಕತ್ತನೆ ಸ್ತೋತ್ರ ಅದನ್ನು ತಿಳ್ಕೊಳ್ಳುವ ಮಕ್ಕಳಾಯಿ ಇವರನ್ನು ಆಶೀರ್ವಿಸು ಯಾವ ಕೇಡು ಕಷ್ಟಗಳು ನೋವು ಬೆಳಗಿನಗಳು ಬರದಾಗೆ ಇವರನ್ನು ಉದ್ಧಾರ ಮಾಡು ನೀ ಆಶೀರ್ವದಿಸಿದಕ್ಕಾಯಿ ಸ್ತೋತ್ರ ಕರ್ತನ ಕೃಪೆ ಜೊತೆ ಇರಲಿ ಇನ್ನೂ ಕತ್ತನೆ ಈ ಯವನ ಗ್ರೂಪ್ ಹೆಚ್ಚಾಗುವಂತೆ ನೀ ಕಾರ್ಯಗಳು ಮಾಡು ಮನೆಯಲ್ಲಿ ಶಾಂತಿ ಸಮಾಧಾನ ಆಶೀರ್ವಾದ ನೆಲೆಯಿಂದಿರಲಿ ಆಮೇನ್ ಪ್ರಾರ್ಥನೆ ಕೇಳಿದಕ್ಕಾಯಿ ಸ್ತೋತ್ರ ಇವರು ತಂದೆ ತಾಯಿಗಳನ್ನ ಆಶೀರ್ವದಿಸ ಕತ್ತನೆ ಕರ್ತನ ಕೃಪೆ ಮಕ್ಕಳ ಜೊತೆ ಇರಲಿ ಎಲ್ಲ ಗಣ ಸ್ತೋತ್ರ ಸ್ತುತಿ ನಿಮಗುಂಡಾಗಲಿ ಇವತ್ತು ಕತ್ತನೆ ಅಪ್ಪ ಆಹಾರಕ್ಕಾಗಿ ಕೆಲಸ ಮಾಡಿದೆ ಕೊಟ್ಟ ಪ್ರಯಾಸಪಟ್ಟ ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಕ್ಕ ಪ್ರತಿಫಲನ ಅನುಭವಿಸಲಿ ಗಣಮಹಿಮೆ ನಿಮಗುಂಡಾಗಲಿ ಯೇಸು ಕ್ರಿಸ್ತು ಉನ್ನತ ಪರಿಶುದ್ಧ ಒಳ್ಳೆ ನಾಮದಲ್ಲಿ ತಂದೆಯೇ ಆಮೆನ್ ಎಲ್ಲರೂ ಸೇರಿ ಹೇಳೋಣ ನನ್ನ ಮನವೇ ಹೇಳೋಣ ಅನ್ಕೊಂಡ
ನನ್ನ ಸರ್ವೇಂದ್ರಗಳೇ ಆತನ ಬೈತು ನಮಗಿದೆ ನನ್ನ ಮನವೇ ಹೋನನ್ ಕೊಂಡಾಡ ಆತನ ಮಾಡಿದ ಬಾರಲ್ಲಿ ಒಂದರು ಅರಿವೇನ ಅಂದಿ ಆಶೀರ್ವಾದ ಒಂದೋಣ ನಮ್ಮ ಕರ್ತನು ರಕ್ಷಕನೋಡೆಯನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧ ಆತ್ಮನ ನಿನ್ನೈಕೆವು ಸಮಾಧಾನ ಆಶೀರ್ವಾದ ನಡೆಸುವಿಕೆ ಕಾವಲು ನಮ್ಮೆಲ್ಲರ ಜೊತೆ ಈ ಲೋಕದಲ್ಲಿ ಇರುವ ಎಲ್ಲಾ ಕಡೆ ಇರುವ ಕರ್ತನ ಮಕ್ಕಳ ಜೊತೆ ಶಾಶ್ವತವಾಗಿರಲಿ ಹಲ್ಲೆಲೂಯಾ 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 ಪ್ರೈಸ್ ದಿ ಲಾರ್ಡ್ ಸೋದರ ಸೋದರ ಸೋದರ